ಅಂದ್ರೆ ಸಹಜ ಮಾತು. ರಾಮನ ಸಹವರ್ತಿಯಾಗಿ ಆಡುವ ಮಾತು ಅದು ಸಹಜ ಮಾತು. ಮಾತನ್ನ ನೀನು ಆಡಿದ್ದಲ್ಲ, ಮಾತು ಹುಟ್ಟಿದ್ದದು. ಕಟ್ಟಿದ ಮಾತು ಕಾವ್ಯ ಅಲ್ಲ, ಹುಟ್ಟಿದ ಮಾತು ಕಾವ್ಯ. ನನ್ನ ಒಡ ಹುಟ್ಟಿದ ನೀನು, ರಾಮಭಾವವನ್ನು ನಿನ್ನೊಳಗೆ ಹುದುಗಿಸಿ ಇಟ್ಟು ಅಲ್ಲಿಂದ ಹುಟ್ಟಿದ ಮಾತು. ನಮ್ಮ ಬದುಕು ಕಥೆಯಾದಾಗ, ನಿನ್ನಂತಹ ರಾಮಾನುಜನ ಮಾತು ಕಾವ್ಯ ಆದಾಗ ಬದುಕೇ ಕಾವ್ಯ ಆಗ್ತದೋ ಇಲ್ಲ? ಆಗಬೇಕು. ಬದುಕನ್ನು ಕಾವ್ಯವಾಗಿಸುವ ಭಾವ ಮತ್ತು ಭಾಷೆ ಅದು ನಮ್ಮ ಸಂಪದ, ರಾಮ ಸಂಪದ ಅಂದರೆ ಅದು. ಈ ರಾಮ ಸಂಪದವನ್ನು ವಿಸ್ತಾರ ಮಾಡುವ ಸಹಜವಾದ ಮಾತಾಡಿದ್ದೀವಿ. ಆನಂದ ಸಂತೋಷ ಆಯ್ತು. ಯಾಕೆಂದ್ರೆ ರಾಮ ಮಂದಿರದ ಸ್ತಂಭ ಮಂದಿರ ಅಭೇದ್ಯವಾಗಿರಬೇಕು ಅಂತಾದ್ರೆ ನಿನ್ನಂತಹ ಒಂದು ವ್ಯಕ್ತಿತ್ವ ಸ್ತಂಭವಾಗಿರಬೇಕು. ರಾಮಭಾರವನ್ನ ಹೊರುವವನು, ರಾಜ್ಯಭಾರವನ್ನ ಹೊತ್ತವ ರಾಮ, ರಾಮಭಾರವನ್ನ ಹೊತ್ತವ ರಾಮಾನುಜ. ಅಂದ್ರೆ ಭಾರ ಅಂದ್ರೆ ಕರ್ತವ್ಯದ ಕಕ್ಷೆ, ಅದಕ್ಕೆ ಭಾರ. ರಾಮಭಾರ ಅಂದ್ರೆ ರಾಮನ ಕರ್ತವ್ಯದ ಕಕ್ಷೆಯನ್ನ ನೀನು ತಲೆಯಲ್ಲಿ ಹೊತ್ತಿದ್ದಿ. ರಾಮ ಮಂದಿರಕ್ಕೆ ಯಾರು ಪ್ರವೇಶಿಸುತ್ತಿದ್ರು? ಲಕ್ಷ್ಮಣ ದ್ವಾರ ಪ್ರವೇಶ. ಆದ್ದರಿಂದ ರಾಮ ಮಂದಿರಕ್ಕೆ ಲಕ್ಷ್ಮಣ ದ್ವಾರ, ದ್ವಾರ ರೂಪ ಲಕ್ಷಣ. ಒಳ್ಳೆಯದಾಯ್ತು. ತಮ್ಮ ಲಕ್ಷ್ಮಣ ಕಾಯುವ ಈ ಮಂದಿರ, ಮಂತ್ರಾಲೋಚನೆಯ ಈ ಮಂದಿರ, ಇದು ಲಕ್ಷ್ಮಣ ಮಂದಿರ. ಮಂದಿರದ ಒಳಗೆ ರಾಮ, ಮಂದಿರದ ಹೊರಗೆ ಲಕ್ಷ್ಮಣ. ತಮ್ಮ ಒಳಗೆ ನಾನು, ಹೊರಗೆ ನೀನು. ಅಂತೂ ನನ್ನನ್ನು ಹೊರಗೆ ಹಾಕಿರಿ. ಅಲ್ಲ ನೀನು, ಅಲ್ಲ ನೀವು ಒಳಗೆ ಹೋದಿ, ನಾನು ಒಳಗೆ ಬಂದೆ, ನೀನು ಹೊರಗೆ. ನಾ ಹೊರಗಿದ್ದೇನೆ, ನೀನು ಹೊರಗಿರ್ತೀಯ. ಹೌದಲ್ಲ, ಬರ್ಬೇಕು. ಭಾವಿಸದೆಮ್ಮಯ್ಯ ದೋಷವನು ದೇವರ ರಹಸ್ಯವನು ಶ್ರೀರಾಮ. ಹೀಗೆ ಬರಬೇಕು ಒಳಗೆ, ಹೀಗೆ ಬರಬೇಕು. ರಾಮನೊಳಗೆ ಕಾಲ ಬಂದ ಎಂಬ ಈ ಕಾಲದಲ್ಲಿ ನನ್ನ ಮೈಯೆಲ್ಲ ಪುಲಕಿತವಾಗ್ತಾ ಇದೆ. ಕಾಲ ಅಪರಿಚಿತವಾದ ವಸ್ತು ಏನಲ್ಲ, ಆದರೆ ಯಾರ ಪರಿಚಯ, ಯಾರಿಗೂ ಪೂರ್ಣ ಪರಿಚಯವನ್ನು ಕೊಡುವ ವಸ್ತುವೂ ಅಲ್ಲ. ನಿನ್ನೆ ಬಂದೆ, ಇಂದು ನಿಂದೆ, ನಾಳೆ ಹೊರಟೆ. ಎಲ್ಲರೂ ಶಬ್ದ ಪ್ರಯೋಗ ಮಾಡ್ತಾರೆ, ನಿನ್ನೆ ಇಂದು ನಾಳೆ, ಇದು ಕಾಲ ಅಂತ ಗೊತ್ತು. ಆದರೆ ಆ ಕಾಲದ ಸ್ವರೂಪ ಜ್ಞಾನ ಯಾರಿಗೂ ಇಲ್ಲ. ಕಾಲ ಅಂದ್ರೆ ಏನು, ಅದು ಹೇಗಿದೆ? ಕ್ರಿಯಾ ವಿಶೇಷಣವಾಗಿ ಕಾಲವನ್ನು ಕಂಡಿದ್ದಾರೆ. ಬಂದೆ, ನಿಂದೆ, ಹೊರಟೆ, ಲತೆಗಳೆಲ್ಲ ಪುಷ್ಪಿತವಾದವು, ಪುಷ್ಪ ಸಮಯ. ಆದ್ದರಿಂದ ಹೂ ಮೊಗ್ಗೆ ಅರಳುವ ಕಾಲ, ಅಲ್ಲಿ ಮೊಗ್ಗೆ ಅರಳುವ ಕ್ರಿಯೆಗೆ ವಿಶೇಷಣವಾದದ್ದು ಕಾಲ. ಎಲ್ಲ ಕ್ರಿಯೆಗಳ ವಿಶೇಷಣವಾಗಿ ನಿಂತ ಕಾಲ ಇಂದು ವಿಶೇಷವಾಗಿ, ವಿಶೇಷ್ಯವಾಗಿ ನಿಂತಾಗ ಕಾಲಪುರುಷ. ಕಾಲಪುರುಷ ಬೇರೆಯಲ್ಲ, ಧರ್ಮದೇವ ಬೇರೆಯಲ್ಲ, ಧರ್ಮ ಮೂರ್ತಿ ರಾಮ ಅಂತ ಜನ ಕೊಂಡಾಡ್ತಾ ಇದ್ದಾರೆ. ಧರ್ಮದೇವ ಕಾಲ, ಲೋಕಕ್ಕೆ ಕಾಲ ಭಯಂಕರ. ಯಾಕೆಂದ್ರೆ ಕಾಲದ ಕರೆ ಬಂದ್ರೆ ಹೆದರದೇ ಇದ್ದವರು ಯಾರಿದ್ದಾರೆ? ಆದರೆ ರಾಮನಿಗೆ ಕಾಲ ಪ್ರಿಯಂಕರ, ಭಯಂಕರ ಅಲ್ಲ. ನಿನ್ನ ಮುಖವನ್ನು ನೋಡುವಾಗ
ನಿನ್ನ ಜೊತೆಗೆ ಮಾತನಾಡುವಾಗ ನಿನ್ನನ್ನು ಭಾವಿಸಿಕೊಳ್ಳಬೇಕು ಅಂತ ನನಗನಿಸ್ತದೆ. ಕಾಲವನ್ನ ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ಭಾವಿಸುವುದಿಲ್ಲ. ಕಾಲವನ್ನ ಭಾವಿಸಿಕೊಳ್ಳುವ ಒಂದು ಅರ್ಹತೆ ನಮ್ಮ ಗುರುಗಳ ಅನುಗ್ರಹದಿಂದ ನನಗೆ ಬಂದಿದೆ. ಆದ್ದರಿಂದ ನಿನ್ನನ್ನ ಭಾವಿಸಿಕೊಳ್ಳುವಾಗ ನೀನು ರಾಮನನ್ನ ಭಾವಿಸಿಕೊಳ್ಳಬೇಕು. ನಿನ್ನಲ್ಲಿ ಒಂದು ಕ್ಷಮಾಯಾಚನೆ ಮಾಡುವ ಸಂದರ್ಭ ಒದಗಿ ಬಂತು. ನೀ ಯಮ ಅಂತ ನಿಯಮಕ್ಕೆ ಗೊತ್ತಾಗಿದೆ. ನಿಯಮ ನಿನ್ನನ್ನ ಯಮ ಅಂತ ಗುರುತಿಸಿದೆ. ಕೆಲವೇ ಕ್ಷಣಗಳ ಹಿಂದೆ, ಕೆಲವೇ ಕಾಮದ ಹಿಂದೆ ಕಾಲವನ್ನ ಪ್ರಕಟ ಆದಾಗ ಹುಬ್ಬೇರಿಸಿ ರಾಮರಾಜ್ಯದ ಮಗುವನ್ನ ಬಿಟ್ಟುಕೊಡು ಅಂತ ಕದರಿಸಿಕೊಂಡು ಈ ಭೂಮಂಡಲದಲ್ಲಿ ಮರಣವನ್ನ ಅಪ್ಪಿದ ಯಾವ ವ್ಯಕ್ತಿಯು ಮತ್ತೆ ಅದೇ ದೇಹವನ್ನ ಒಪ್ಪಿ ಪ್ರವೇಶ ಮಾಡಿದ ಸಂದರ್ಭವೇ ಇರಲಿ. ರಾಮರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿ ವಿಪ್ರಕುಮಾರನನ್ನ ಬದುಕಿಸುವಾಗ ನಡೆದು ಹೋಯ್ತಲ್ಲ, ನಿಯತಿಯ ನಿಯಮವನ್ನು ಯಮನ ಸಮ್ಮುಖದಲ್ಲಿ ರಾಮ ಮೀರಿದ್ದಾನೆ ಅಂತ. ನಮ್ಮ ದೋಷವನ್ನ ಮನ್ನಿಸಬೇಕು. ಹಾಗೆ ನೋಡುವುದಿದ್ರೆ ನೀನು ಕೂಡ ಕಾಲನೇ ಅಲ್ಲವೇ? ಅಲ್ಲ, ಹೌದು. ಆದರೂ ಕಾಲವನ್ನ ಪ್ರತ್ಯೇಕಿಸಿ ಇಟ್ಟುಕೊಂಡಾಗ ಕಾಲದ ಮರ್ಯಾದೆ ರಾಮ ಮೀರಬಾರ್ದಲ್ಲ. ಅದು ನಿಜ. ಆದ್ರಿಂದ ಎಮ್ಮ ದೋಷವನ್ನ ಭಾವಿಸದೆ ಬಂದ ಕಾರಣವನ್ನ ವಿವರಿಸಬೇಕು. ಕಾಲದರ್ಶನದಿಂದ ನಾನು ಪ್ರಭಾವಿತನಾಗಿದ್ದೆ. ಇದು ರಾಮ ಮಂದಿರ ಮಾತ್ರ ಅಲ್ಲ, ಕಾಲ ಮುಂದಿರಬಹುದಲ್ಲ. ಆಗಲಿ, ದೇವತೆಗಳ ಸಂದೇಶ ಏನು ಅಂತ ತಿಳಿಸಿ ಹೇಳುವುದಕ್ಕೆ ಬಂದವರು ಕೇಳಯ್ಯ. ಹೇಗೆ ಗೊತ್ತಾಯ್ತು? ಎಲ್ಲ ಗೊತ್ತಾಯ್ತು. ಏನಂತ ಗೊತ್ತಾಗಲಿ, ನಿಮ್ಮ ನೋಡಿದ್ದೇನೆ ಅಂತ ನನಗೆ ಅನ್ನಿಸ್ತದೆ. ನಾವು ಬದುಕಿನುದ್ದಕ್ಕೂ ನಿಮ್ಮಂತವರನ್ನೇ ನೋಡಿದ್ದು, ಮನುಷ್ಯರನ್ನು ನೋಡಿದ್ದು ಕಡಿಮೆ. ಎಪ್ಪತ್ತೆರಡು ಕೋಟಿ ಕಪಿನಾಯಕರು, 18 ಅರ್ಬುದ ವಾನರ ವ್ಯೂಹ. ಅವರ ಜೊತೆಗೆ ನಾ ಹೇಳಿದಿನ ಅದು ಬಿಟ್ರೆ ಅಸಂಖ್ಯ ಸಂಖ್ಯೆಯಲ್ಲಿ ನಾವು ನೋಡಿದ್ದು ಗಡ್ಡ ಬಿಟ್ಟವರು, ಜಟಾವರ್ಕಲಧಾರಿಗಳು, ಜಟೆ ಎಂದು ಬೀಗಿದವರು, ದಂಡ ಕಮಂಡಲ. ಬಾಕಿದ್ದವರು ಏನನ್ನು ಹಿಡ್ಕೊಂಡ್ರು ನಮಗೆ ಕಾಣುವುದು ಕಮಂಡಲ. ನೀವು ಹಿಡ್ಕೊಂಡ್ರೆ ದಂಡ, ಬಾಕಿದ್ದವರು ದಂಡ. ಜೀವನದ ಆಸಕ್ತಿಯೇ ಬತ್ತಿದಂತಹ, ಆ ನೀರನ್ನು ಕಮಂಡಲದಲ್ಲಿ ಕೂಡಿಟ್ಟಂತಹ ಅಂತವರು ಅಂತ ಆಡುವುದಕ್ಕಾಗುವುದಿಲ್ವಲ್ಲ. ಅಂದ್ರೆ ಬೇರೆ ಎಲ್ಲಿ ನೀರು ಬತ್ತಿದ್ರು ನಿಮ್ಮಲ್ಲಿ ನೀರು ಬತ್ತುವುದಿಲ್ಲ. ಯಾಕೆ ಅಂತಂದ್ರೆ ಒಳಗಿನಿಂದ ಬತ್ತದೇ ಇರುವಂತಹ ನೀರು. ಬಾಕಿದ್ದವರ ಒಳಗಿಂದ ನೀರು ಹೋದ್ರೆ ಕೂತುಕೊಳ್ಳಿ ಗೊತ್ತಿಲ್ಲ. ಇದು ಹೇಳಿದಾಗೆ ನೀವು ಗೊತ್ತಿರ್ತದೆ, ನಿಮ್ಮ ವಸಿಷ್ಠರು ಈಗಲ್ಲ ನಮ್ಮ ಗುರುಗಳು, ವಿಶ್ವಾಮಿತ್ರರು ಅಲ್ಲವೇ ಅಲ್ಲ. ಅಲ್ಲವೇ ಅಲ್ಲ ಅಂದ್ರೆ ವಿಶ್ವಾಮಿತ್ರರದು ನೀವಲ್ಲ ಅಂತ. ಶರಭಂಗರು ಪರಶುರಾಮರಿಗೆ ಕೊಡಲಿ. ಗೊತ್ತಾಯ್ತು ಅಂತ ಯಾವಾಗ ನಾಡಿದ್ದು ನೀನು? ಅಂದ್ರೆ ನೀವು ಯಾರು ಅಂತ ಗೊತ್ತಾಯ್ತು? ಯಾರು? ನೀವು ಋಷಿಗಳು. ಬಹಳ ಮಂದಿಯ ಋಷಿ ದರ್ಶನ ಆಗಿದೆ ನನ್ನ ಅಣ್ಣನ ಮೂಲಕವಾಗಿ ತಮ್ಮನಿಗೆ. ಅದೇ ತಮ್ಮನ್ನು ನೋಡಿದ್ದೇನೋ ಅಂತದ್ದು ನೆನಪಿಸಿದ್ರೆ ಬಟ್ಟೆ ನನಗೆ ಗಾಡಿ ಬೀಸುವಾಗಲೇ ಗೊತ್ತಾಗಿದೆ. ಆಗ ನಾನು ಮೂಗು ಹಿಡ್ಕೊಂಡಿಲ್ಲ, ನೀವು ಬರುವ ಬದಿಯಿಂದ ಗಾಡಿ ಬೀಸಿ ಬಂತು. ಗಾಡಿ ಬೀಸಿ ಬರುವಾಗ ನನಗೆ ಗೊತ್ತಿಲ್ಲದೆ ಬೆರಳು ಮೂಗಿಗೋಯ್ತು. ಅಂದ್ರೆ ನಿಮ್ಮ ಬೆರಳು ಮೂಗಿಗೋದ್ರೆ ತಪಸ್ಸು, ನಮ್ಮ ಬೆರಳು ಮೂಗಿಗೋದ್ರೆ ತಡಿಲಿಕ್ಕಾಗುದಿಲ್ಲ. ನೀವು ಹೇಳಿದಾಗೆ ನಮ್ಮಲ್ಲಿ ಆದರ್ಶ ದಾಂಪತ್ಯಕ್ಕೆ ನಿಮ್ಮ ಅಪ್ಪ ಅಮ್ಮನನ್ನ ಹೇಳೋದು ನಾವು. ವಸಿಷ್ಠಾರುಂಧತಿಯರು ಬಿಟ್ರೆ ಅತಿ ಅನುಸೇಯರಾಗಿರ್ಬೇಕು ದಾಂಪತ್ಯ. ನಿಮ್ಮಪ್ಪ ಅದೇ ಅತ್ರಿ ಅನಸೂಯರ
ಅತ್ರಿವಾಸಿ ಪೂಜ್ಯರು ಅವರ ಬಿಡಾರದಲ್ಲಿ ನಾವು ಎರಡು ತಿಂಗಳು ಇದ್ದೆವು ವನವಾಸದಲ್ಲಿ. ಅವಾಗ ನೀವು ಬರಲಿಲ್ಲ, ನೀವು ಬರ್ತೀರಿ ಬರ್ತೀರಿ ಅಂತ ನಾವು ಮತ್ತೆ ಒಂದು ತಿಂಗಳು ಕೂತೆವು. ಮಹಾತಾಯಿಯಾದಂತ ಅನಸೂಯ ದೇವಿ ಆ ತಾಯಿಯ ಜೊತೆಗೆ ದಾಂಪತ್ಯ ಮಾಡಿದ ತಮ್ಮ ತಂದೆಯವರು. ಆದ್ರೆ ನೀವ ನೀವ್ ಅವರಾಗಲ್ಲ ಅಂತ, ನೀವ್ ಅಂದ್ರೆ ಹಾಗೆ ಮಗ ಅಲ್ಲ ಅಂತ, ನೀವ್ ಅವರಾಗಲ್ಲ. ನೀವ್ ಅವರಲ್ಲಿ ಇರುವ ಸಜ್ಜನಿಕೆಯನ್ನು, ಅವರಲ್ಲಿರುವಂತಹ ತಪಸ್ಸೇನು, ಅವರಲ್ಲಿರುವಂತಹ ಜ್ಞಾನ ಏನು ಎಂತದ ನೀವೆಂತ ಲಕ್ಷ್ಮಣ? ಅದಕ್ಕೆ ಬೇಕಾಗಿ ಪೃಷ್ಠಾಗ್ನಿಗೆ ಆಸನ, ಪಾದಾಗ್ನಿಗೆ ಪಾತ್ಯ, ಹಸ್ತಾಗ್ನಿಗೆ ಆರ್ಘ್ಯ, ಮುಖಾಗ್ನಿಗೆ ಆಚಮನೀಯ, ಉದರಾಗ್ನಿಗೆ ತೆಕೊಡ್ತೀರಾ ಮಧುಬರ್ಕ. ಮಧುಬರ್ಕ ನಿಮ್ಮನ್ನು ಕೂತುಕೊಳ್ಳಿಂತ ನಾ ಹೇಳುವುದ, ಅವಾಗ ನನ್ನ ಉದ್ಯೋಗವನ್ನು ನಿಮಗೆ ಕೊಟ್ಟಾಗ್ತದೆ. ಇರುವುದು ಇದೊಂದೇ ಬಾಗಿಲಿನಲ್ಲಿ, ಇದು ನನಗೆ ಕೂತುಕೊಳ್ಳಿಕ್ಕೆ ಕಾವಲು ಬಾರಿ ಎಲ್ಲಿ ಎಲ್ಲಿಯೋ ಆಸನದಲ್ಲಿ ಕುಳಿತುಕೊಂಡು. ನಾ ಹೇಳಲಿಕ್ಕಿಲ್ಲ ನಿಮ್ಮನ್ನು, ಹಾಗಂತ ನೀವು ನಿಲ್ಲುವಾಗ ನಾ ಕೂತ್ಕೊಳ್ಳುದ? ನಿಮ್ಮನ್ನು ನಿಲ್ಲಿಸಿ ನಾನು ಕೂತ್ಕೊಳ್ಬಹುದಾ? ನಿನ್ನನ್ನು ನಿಲ್ಲಬಾರದು ಅಂತ ನಿಮ್ಮನ್ನು ಕೂತ್ಕೊಳ್ಳಿ ಅಂತೇಳಿ ನಿಮ್ಮನ್ನು ಕಾವಲು ಬಾರನನ್ನಾಗಿ ನಾ ಮಾಡಬಹುದು? ನನ್ನ ಉದ್ಯೋಗ ನೀವು ಮಾಡ್ಲಿಕ್ಕಿಲ್ಲ. ಇರುವುದು ಆಸನ ಒಂದೇ, ಅದಕ್ಕೆ ಬೇಕಾಗಿ ದರ್ಬೆ ಹಾಕಿದೆ, ದರ್ಬೆ ತೆಗೆದೆ, ಮಂತ್ರದಲ್ಲೇ ಉಪಚಾರ. ಇನ್ನು ನಮಗೆ ದರ್ಬೆಯೇ ಮುಖ್ಯ. ಅದು ತೆಂಕುಮುಖವ? ಅದೇ ತೆಂಕುಮುಖ ಒಂದು ಮೂರು ದರ್ಬೆ ಇಡ್ಲಿಕ್ಕೆ ಉಂಟು. ಆ ಕಾರಣದಿಂದ ಸ್ವಾಮಿ ಮತ್ತೆ ಹೇಗೆ ಮತ್ತೆ ಊರಿನಲ್ಲೆಲ್ಲ ನೀವು ದೂರ ಹೊರಟದ್ದು ಈ ದಾರಿಯಾಗಿ ಅಂದ್ರೆ ನೀವು ನಿಂತಲ್ಲಿ ನಿಲ್ಲುವುದಿಲ್ಲ. ಪರಿವರಾಜಕರು ಅನಿಕೇತನು ಲಕ್ಷ್ಮಣ ಏಕದಂಡಿಯ ದ್ವಿದಂಡಿಯ ತ್ರಿದಂಡಿಯ ಅಲ್ಲ ದಂಡಧರ ಅಂತ ಗೊತ್ತುಂಟು. ನೀವು ದಂಡ ಅಂದ್ರೆ ನೇರ ಅಂತ, ನೀವು ನಿಮ್ಮದು ಅಡ್ಡ ಮಾರ್ಗ ಇಲ್ಲ ಅಂತ ಹಾಗೆ ನೀವು ದಂಡ ಅಂದ್ರೆ ಇದು ದೂರ ಹೊರಟ್ರಿ ತಾವು ಲಕ್ಷ್ಮಣ. ಕಂದ್ರೆ ಅವನನ್ನ ಕಾಣಬೇಕು, ಕಾಣಲಿಕ್ಕೆ ಸಿಕ್ಕಿದ್ರೆ ಕಣ್ಣು ಅವನನ್ನ ಕಾಣದೇ ಇದ್ರೆ ಯಾರನ್ನೂ ಕಾಣಬಾರದು. ಅವ ಕಾಣದೇ ಇರುವವನಲ್ಲ, ಆದರೂ ಕಾಣುತ್ತಾ ಇಲ್ಲ. ಹಾಗಾದ್ರೆ ಕಾಣುವಾಗ ಇಲ್ಲ ಅಂತ ಅರ್ಥ, ಅಥವಾ ಇರುವಲ್ಲಿ ನೋಡ್ಲಿಲ್ಲ ಅಂತ ಅರ್ಥ. ಆದ್ರೆ ಕಾಣಿಸಿಕೊಳ್ಳಬೇಕಾದವನು, ಕಾಣಿಸಿಕೊಡಬೇಕು ಅಂತಾದ್ರೆ ಸ್ತುತಿ ಮಾಡಬೇಕು. ಹಾಗಾದ್ರಿಂದಲೇ ಆಗಿದ್ದು ಆ ಪುಂಡರೀಕಾಕ್ಷ ಶ್ರೀರಾಮ ಎಲ್ಲಿದ್ದಾನೆ? ಪುಂಡರೀಕಾಕ್ಷ ಎಲ್ಲಿದ್ದಾನಂತ ಕೇಳಿ ನೀವು ಬಂದ ದಾರಿ ಇದಲ್ಲ ಅಂತ ಹೇಳ್ತಿದ್ದೆ ವೈಕುಂಠದಲ್ಲಿ ಇರೋದು. ಈಗ ಪುಂಡರೀಕಾಕ್ಷ ಶ್ರೀರಾಮ ಅಂತ ತಾವ ಅಪ್ಪಣೆ ಕೊಡುದ ಅಲ್ಲ, ಪುಂಡರೀಕಾಕ್ಷನು ಎಲ್ಲಿಗನ್ನು ಶ್ರೀರಾಮ ಅಂತ ಅಲ್ಲ, ನಾ ತಪ್ಪಿದ್ರೆ ನೀವು ತಿದ್ದಬೇಕು. ಹಾಗೆ ಅಂತಾನೆ ಮತ್ತೆ ಮತ್ತೆ ತಪ್ಪು ಮಾಡಬೇಡ. ತಿದ್ದಲಿಕ್ಕಿದ್ದವರು ಇದ್ದಾರೆ ಅಂತಾನೆ ಮತ್ತೆ ಕಾರ್ದದ್ದು, ಪುಷ್ಟ ತೊಳಿಲಿಕ್ಕೆ ಇದ್ದ ತಾಯಿ ಇದ್ದಾಳೆ ಅಂತಲ್ಲ ಮಗ ಗೊತ್ತೆ ಮಾಡುದು. ಅಂದ್ರೆ ನೀವು ಪುಷ್ಟ ತೊಳೆಯೋದು ಅಂತ ನಾ ಹೇಳಿದ್ದೇವೆ. ನೀವು ಎರಡೂ ಹೌದು, ಬಂಧು ಆಗಿ ಗುರು ಆಗಿ ಅಲ್ವಾ ಇದು ಲಕ್ಷ್ಮಣ. ನನ್ನ ನೇತ್ರಗಳಿಗೆ ಅವನೇನು ಅದನ್ನು ನಾನು ತಿಳಿದಿದ್ದೇನೆ ಸ್ವಾಮಿ. ನಿನಗೆ ಏನು ಅನ್ನುವುದನ್ನ ನೀವು ತಿಳಿದಿದ್ದೀರಿ ಅಂತ ನಾನು ತಿಳಿದಿದ್ದೇನೆ. ನನಗೆ ತಿಳಿದದ್ದಲ್ಲವೂ ನಿನಗೆ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀವು ತಿಳಿದಿದ್ದೀರಿ ಅಂತ ನನಗೆ ಗೊತ್ತುಂಟು, ಏನು ತಿಳಿದಿದ್ದೀರಿ ಅಂತ ಗೊತ್ತಿಲ್ಲ. ನಾನೇನು ತಿಳಿದಿದ್ದೇನೆ ಅಂತ ನಿನಗೆ ತಿಳಿಯುವುದಕ್ಕೂ ಸಾಧ್ಯ ಇಲ್ಲ. ತಿಳಿದ್ರೆ ನಾನು ನಾನಲ್ಲ, ನೀವು ನೀವೇ. ನೀನು ನಾನಾಗುವುದಕ್ಕಿಲ್ಲ ಕೂಡುದು, ನೀವು ನಾನಾಗಬಾರದು, ನಾನು ನೀವಾಗಲಿಕ್ಕೆ ಸಾಧ್ಯ ಇಲ್ಲ. ನೀವು ನೀವೇ, ನಾನು ನಾನು. ಹಾಗಾದ್ರಿಂದ ನಾನು ನೋಡಬೇಕಾದದ್ದು ಅವನನ್ನ ಅವನನ್ನ ಅದು ನಾನಲ್ಲ. ಅವಿ ಕನರಕಸ್ಯ ಅಮ್ಮ ಹೆತ್ತ ಮೂರು ಮಕ್ಕಳಲ್ಲಿ ನೀವೇ.
ನೀವೇ ದತ್ತಾತ್ರೇಯರು ಅಲ್ಲ ಚಂದ್ರನು ಅಲ್ಲ ನಿಜವಾಗಿ ನೀವು ನಿಜವಾಗಿಯೂ ನಾನು ಅದೇ ಮಕ್ಕಳಲ್ಲಿ ನಿಜವಾಗಿ ನೀವು ಯಾವ ಮಕ್ಕಳು ತಾಯಿ ತಂದೆಯರಿಗೆ ಹೆಸರು ತರ್ತಾರೆ ನೀವು ಹೋಗಿ ನಾಲ್ಕು ದಿವಸ ಕಳೆದ್ರು ನೀವು ಹೋದ ಮೇಲೆ ಗೊತ್ತಾಗ್ತದೆ ನೀವು ಬಂದಿದ್ದೀರಿ ಅತ್ರಿ ಅತ್ರ ಅಸೂಯೆ ಇಲ್ಲದ ತಾಯಿಗೆ ನೀವು ಮಗ ಹಾಗಾಗಿ ಅಸೂಯೆ ಎಲ್ಲಿ ಉಂಟು ತಾಯಿಯಲ್ಲಿ ಇಲ್ಲ ಇಲ್ಲದ ತಾಯಿಯಿಂದ ಪಡ್ಕೊಳ್ಳುವುದಕ್ಕೆ ಸಾಧ್ಯವೋ ಹಾಗಾದ ಕಾರಣ ಅಸೂಯೆ ಒಂದು ಜೀವನ ಧರ್ಮ ಅಲ್ವೋ ಹಾಗೆ ಅಂತ ಹೇಳಿ ಪರಮೇಶ್ವರ ದೇವರಿಗೆ ಅತಿಯಾದಂತಹ ಕೋಪ ಬಂದಾವಾಗ ಪಾರ್ವತೀದೇವಿ ಆಡಿದ್ರಂತೆ ಕೋಪ ನಿಮಗೆ ಹೀಗೆ ಉಂಟು ಅಂತ ಆದ್ರೆ ಸಂಸಾರ ಸಾಗುವುದಕ್ಕಿಲ್ಲ ಅಂತ ಆವಾಗ ಆ ಕೋಪವನ್ನು ಕೊಡುವುದಕ್ಕೆ ಜನ ಹುಡುಕಿದಾವಾಗ ಸಿಕ್ಕಿದ್ದು ನಾನಂತೆ ಅರ್ಥ ಆಯ್ತು ಅರ್ಥ ಆಯ್ತಪ್ಪ ಅರ್ಥ ಆಯ್ತು ಶಿವಸೇನ ದೇವರ ಕೋಪ ಅತ್ರಿ ಮಹರ್ಷಿಗಳಲ್ಲಿ ಯಾಕೆ ಪರಮ ಸಾತ್ವಿಕರು ಅಲ್ಲಿ ಸಾನ್ನಿಧ್ಯ ಆಗದೆ ಅದು ಅನುಸರಣಾ ದೇವಿಯಲ್ಲಿ ಸೇರಿ ಆ ಕೋಪ ಸ್ವರೂಪವಾಗಿ ಹೊರಗೆ ಬರುವಾಗ ನೀವು ಅಂತ ನಾ ಹೇಳುದಿಲ್ಲ ಅಲ್ಲ ನಿನಗೆ ಅರ್ಥ ಆಯ್ತು ಅಂತ ಅರ್ಥ ಆಯ್ತು ಕೋಪ ಸ್ವರೂಪ ಇದು ತಪಸ್ಸು ತಪ ಮತ್ತೆ ಬಿಸಿ ನಿಮಗಿದ್ದಷ್ಟು ಯಾರಿಗೂ ಇಲ್ಲ ನಿಮಗೆ ಬಿಸಿ ಅಲ್ವ ನಿಮ್ಮಷ್ಟು ಯಾರು ತಪಸ್ಸು ಮಾಡಿದ್ದಾರೆ ಸ್ವಾಮಿ ತಪನ ಅಲ್ವಾ ಕಾದಿದ್ದೇವೆ ಗೊತ್ತಾಗ್ತದೆ ನಾವು ಕಾದಿದ್ದೀರಿ ಅಂತ ಯಾಕಂದ್ರೆ ನನಗೆ ಬಿಸಿ ಆಗ್ತಾ ಉಂಟು ನೀ ಬಂದದ್ದು ಇದು ಕಾದ ಜೀವ ಯಾಕಾಗಿ ರಾಮನನ್ನ ಕಾಣಬೇಕು ಅಂತ ಕಾದ ಜೀವ ಹೊರಗಿನಿಂದ ಹಾಗಾದ್ರೆ ನಿಮ್ಮ ಬದುಕಿನದ್ದಕ್ಕೂ ನೀವು ಕಾಯ್ಬೇಕಂತದೆ ಯಾಕಂದ್ರೆ ಕಾದ ಜೀವ ಇದು ಆದರೆ ಸ್ವಾಮಿ ಕಾದು ಕಾದು ಇನ್ನು ಕಾಯುವುದಕ್ಕೆ ಸಾಧ್ಯ ಇಲ್ಲ ಅಂದಾವಾಗಲೇ ಬಂದ ಜೀವ ನಮ್ಮ ಬದುಕಿನಲ್ಲಿ ಕಾದು 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 ಮತ್ತೆ ನಾವು ಬಂದದ ಅಯೋಧ್ಯೆಗೆ ಕಾದಾಟ ಎಲ್ಲ ಆಗಿದೆ ಆದರೆ ಕಾದು ಕಾದು ಅದು ಸೀದು ಹೋಗಬಾರದು ಕೊಡುದು ಕೊಡುದು ನಮ್ಮ ಗುರುಗಳ ಪಾಠ ಸ್ವಾಮಿ ಘನ ರಹಸ್ಯದ ಕಾರ್ಯ ಘನರಹಸ್ಯದ ಕಾರ್ಯದಲ್ಲಿ ಹನು ಶ್ರೀರಾಮ ಇದು ರಾಮನ ಬಗ್ಗೆ ಆಡಿದ್ದು ಮತ್ತೆ ಊರಿನವರು ಸುದ್ದಿ ನನಗೆ ಯಾಕೆ ನಾನು ನನ್ನ ಬಗ್ಗೆ ಆಡಿದ್ದು ನೀವು ಊರಿನಲ್ಲಿದ್ದೀರಾ ಘನರಹಸ್ಯದ ಕಾರ್ಯ ನೀವು ಪರಿಮ್ರಾಜಕರು ಬೆಳಗ್ಗೆ ಇದ್ದ ನೆಲದಲ್ಲಿ ಮಧ್ಯಾಹ್ನ ಇರುವುದಿಲ್ಲ ಮಧ್ಯಾಹ್ನ ಮಲಗಿದಲ್ಲಿ ಸಂಜೆ ಇರುವುದಿಲ್ಲ ಚಾಪೆ ಹಾಕಿದಲ್ಲಿ ಮಲಗಿದಿಲ್ಲ ಮಲಗಿದಲ್ಲಿ ಚಾಪೆ ಇಲ್ಲ ಹಾಗಾದ್ರಿಂದಲೇ ನೀವು ಅನಿಕೇತನರು ಅಲ್ವಾ ಮತ್ತೆ ಸಂಸಾರ ಎಲ್ಲ ಹೇಗುಂಟು ಒಂದು ಯೋಗ ಕ್ಷೇಮ ಕೇಳೋದು ಅಂತ ಇಲ್ವೋ ಹಾಗೆ ಹೇಗೆಲ್ಲ ಉಂಟು ತಂದೆ ತಾಯಲ್ಲಿ ಏನ್ ಮಾಡ್ತಾರೆ ಎಲ್ಲೋ ನೀವು ತಂದೆ ಆಗಿದ್ದೀರಿ ಅಂತ ಯಾರೋ ಹೇಳಿದ ಸುದ್ದಿ ನನಗೆ ಕಾಡಿಗೆ ಹೋಗುವಾಗ ಯಾರಿಗೂ ಹೆಂಡತಿಯನ್ನ ಕರ್ಕೊಂಡು ಹೋಗಬೇಕು ಅಂತ ನೆನಪಾಗುವುದಿಲ್ಲ ಗೊತ್ತಾಯ್ತು ಗೊತ್ತಾಯ್ತು ಅರವತ್ತು ಕಳೆಯುವ ಮೊದಲು ಹೆಣ್ಣು ಬೇಕು ಅರವತ್ತು ಕಳೆದ ಮೇಲೆ ಹೆಂಡತಿ ಬೇಕು ಇದು ಹೇಗೆ ಮತ್ತೆ ಮಕ್ಕಳನ್ನ ಎಂತ ಮಾಡ್ತಾರೆ ಯಾರು ಒಂದು ಅಜಮುಖ್ಯ ಸುದ್ದಿ ಹೇಳಿದ್ರು ನನಗೆ ಯಾರು ಹೇಳಿದ್ದು ಆ ದುರ್ವಾಸರು ಯಾರಂತ ನನಗಿಲ್ಲ ನಮ್ಮ ಭಾಗವತರು ಮೊನ್ನೆ ಹೇಳ್ತಿದ್ರು ನನಗೆ ಮರೆತು ಹೋದಂತ ಲಕ್ಷ್ಮಣ ನನಗೆ ಈ ಗಂಟೆ ಬಿಟ್ಟವಳನ್ನು ನೋಡುವಾಗ ನೆನಪಾಗುದು ರಹಸ್ಯದ ಕಾರ್ಯ ರಹಸ್ಯ ಅಂತ ಮೇಲೆ ಹೇಳಿಕ್ಕೂ ಪಾಯಿಂಟ್ ಒಂದೇ ಹೇಳ್ತೇನೆ ನಾ ಹೊರಗೆ ನಿಂತೆ ರಾಮ ಒಳಗ ರಾಮ ಒಳಗೋದ ರಾಮ ಅಲ್ಲಿಂದ ಆಚೆ ಹೋಗ್ಲಿಕ್ಕಿಲ್ಲ ಯಾಕಂದ್ರೆ ಅಲ್ಲಿ ಬಾಗಿಲಿಲ್ಲ ಬಾಗಿಲಿದ್ರೆ ರಾಮದೇವರು ಎಲ್ಲಿಗೆ ಹೋಗಿದ್ದಾನೆ ಅಂತ ನಾ ಹೇಳ್ಬೋದು ಆ ಬಾಗಿಲಿನಲ್ಲಿ ಹೋಗಿದ್ದಾನೆ ಅಂತ ಇದು ಒಂದೇ ದ್ವಾರ ರಾಮನನ್ನು ಕಾಣಲಿಕ್ಕಿದ್ದ ಇರುವ ದ್ವಾರ ಒಂದೇ ಒಂದೇ ದ್ವಾರ ಕಾಣಬೇಕು ಅದು ಈ ದ್ವಾರ
ಈ ದ್ವಾರ ಆ ಕಾರಣದಿಂದ ಘನ ರಹಸ್ಯದ ಕಾರ್ಯದಲ್ಲಿ ರಾಮನಿದ್ದಾನೆ. ಹಾಗಾದ್ರಿಂದಲೇ ಆ ದ್ವಾರವನ್ನ ತೆರವು ಮಾಡಿ. ಕವಾಟ ಬಂಧನ, ಕವಾಟ ಬಂಧನ ಆದ ಮೇಲೆ ತೆಗಿಬೇಕು ಅಂತ ಆದ್ರೆ ಸೂರ್ಯದೇವರಿಗೆ ದರ್ಪಣ ಹಿಡಿಯುವುದು, ಆ ದರ್ಪಣದಲ್ಲಿ ಪ್ರತಿಫಲನ ಆಗುವುದು. ದೇವರನ್ನು ಕಣ್ಣು ನೋಡಿದ ಹಾಗಲ್ವೋ? ಹೌದೌದು. ದರ್ಶನ ಬಲಿಯಾಗಿ ದೇವರು ಶಯನಕ್ಕೆ ಹೋದ ಮೇಲೆ ಮರು ದಿವಸ ಕವಾಟ ಉದ್ಘಾಟನೆ, ಅದು ಪ್ರತಿಫಲನ ಆಗುವುದು. ಮತ್ತೆ ದೇವರು ಹೇಳುದು ಘನ ರಹಸ್ಯದ ಕಾರ್ಯದಲ್ಲಿ ಇದ್ದ ಕಾರಣ ನಾ ಹೇಳಿಕ್ಕೆ ಉಪಾಯ ಇಲ್ಲ. ಯಾಕಂದ್ರೆ ರಹಸ್ಯ ರಹಸ್ಯ ಭೇದನ ಆಗ್ತದೆ. ಕೆಲವರು ಪ್ರಪಂಚದಲ್ಲಿ ಗುಟ್ಟು ಎಲ್ಲಿ ಗುಟ್ಟು, ಯಾರ ಹತ್ರ ಹೇಳುದಿಲ್ಲ ನಿನ್ನ ಹತ್ರ ಮಾತ್ರ ಅಂತ. ಹಾಗೆ ಪ್ರತಿಯೊಬ್ಬರ ಹತ್ರ ಹೇಳಿ ಗುಟ್ಟು, ಯಾರ ಹತ್ರ ಹೇಳುದಿಲ್ಲ ನಿನ್ನ ಹತ್ರ ಮಾತ್ರ ಹೇಳಿ ಹೇಳಿ ಹತ್ತು ಮಂದಿಗೆ ಆಗುವ ಯಾರ ಹತ್ರ ಹೇಳುದಿಲ್ಲ ನಿನ್ನ ಹತ್ರ ಮಾತ್ರ ಅಂತ ಸ್ವರ ಮೇಲೆ ಹೋಗಿ ಆಯ್ತು. ಸ್ವಾಮಿ ಒಂದೇ ಶಬ್ದ ಹೇಳ್ತೇನೆ, ಘನ ರಹಸ್ಯದ ಕಾರ್ಯದ ಕ್ಷಣ ತಡೆದರೆ ಬರುವ, ಯಾಕಂದ್ರೆ ಹೊರಗೋಗಲಿಕ್ಕೆ ಬೇರೆ ಆಗಲಿಲ್ಲ, ಬಂದೇ ಬರಬೇಕು. ಹಾಗೆಲ್ಲ ಕಾರಣ ಮತ್ತೆ ಹೇಗುಂಟು ಅದು ವಿಷಯ? ಅಪ್ಪ ಅಮ್ಮ ಮಾಡಿದ್ದೆ ಲಕ್ಷ್ಮಣ ಲಕ್ಷ್ಮಣ ಬಂದದ್ದು ಯಾರು? ಬಂದದ್ದು ನೀವೇ. ಯಾರನ್ನು ಹುಡುಕಿಕೊಂಡು ಬಂದದ್ದು? ನನ್ನನ್ನಲ್ಲ. ಯಾರನ್ನು ಅನ್ನುವುದಾಗಿ ಹೇಳಿದ್ದೇನೆ? ಅದು ನೀವು ಹೇಳಿದೆ. ನಿರೀಕ್ಷೆಯಿಂದಲೇ ಬಂದದ್ದು. ಪುಂಡರೀಕ ಕ್ಷಯಲ್ಲಿ ಅನ್ನುವಂತ ನಾವು ಮೊದಲು ಕೇಳಿದ್ದು. ಆಮೇಲೆ ಶ್ರೀರಾಮ ಅವನನ್ನು ತೋರಿಸಬೇಕು. ಅವನನ್ನು ತೋರಿಸಲಿಕ್ಕೆ ನಾ ಕಂಡ್ರೆ ಅಲ್ಲ ತೋರಿಸುದು, ನನಗೆ ಅವ ಕಾಣ್ತಾ ಇಲ್ಲ. ಅವನನ್ನು ನನಗೆ ಕಾಣಿಸಬೇಕು ನೀನು. ಯಾಕೆ ಅಂತಂದ್ರೆ ನೀನೇ ಹೇಳಿದ್ದಲ್ವ, ಘನ ರಹಸ್ಯದ ಕಾರ್ಯದಲ್ಲಿ ಪ್ರಪಂಚದ ಘನ ರಹಸ್ಯ ಅದ ಏನು ಅನ್ನುವುದನ್ನ ಭೇದಿಸುವುದಕ್ಕಾಗಿಯೇ ಈ ಜೀವವನ್ನು ವಿನಿಯೋಗಿಸಿದವನು. ಪ್ರಪಂಚದಲ್ಲಿ ಜೀವನಿಗಿರುವ ಕುತೂಹಲ ಒಂದೇ, ಮುಚ್ಚಿದನ್ನು ತೆಗಿಬೇಕು ಅಂತ. ಯಾರು ತೆರೆದು ಓಡಾಡ್ತಾರೆ ಅವರನ್ನು ಯಾರೂ ನೋಡುವುದಿಲ್ಲ, ಯಾರು ಮುಚ್ಚಿರ್ತಾರೆ ಕುತೂಹಲ. ಅಯೋಧ್ಯೆಯಲ್ಲಿ ಯಾವುದು ಮುಚ್ಚಿಡಲ್ಪಡುವುದಿಲ್ಲ ಅಂತ ತಿಳಿದವನು. ಹಾಗಣ್ಣ ಮುಚ್ಚಿದ್ದು ಅಯೋಧ್ಯೆ ಅಲ್ಲ, ಅಯೋಧ್ಯೆಗಿಂತ ಮೀರಿದ್ದು. ಹಾಗೆ ಅಂತ ಹೇಳಿ ಇಲ್ಲಿ ಮುಚ್ಚಲ್ಪಟ್ಟದ್ದಿದ್ರೆ ಅದು ಯಾವ ಯಾವುದು ಘಟನೆಗಳಿಗೆ ಕಾರಣವಾಗುತ್ತದೆ ಅನ್ನುವುದನ್ನು ತಿಳಿದಿದ್ದೇವೆ. ಅಯೋಧ್ಯೆಯಲ್ಲಿ ಯಾವುದು ಮುಚ್ಚಿದ್ದು ಇಲ್ಲ ನಾ ತೋರಿಸಿ, ಯಾವುದು ಮುಚ್ಚಿದೆ ಅದನ್ನು ತೋರಿಸಲಿಕ್ಕೆ ನಾ ಜನ ಅಲ್ಲ. ಮುಚ್ಚಿದ್ದನ್ನ ಮುಕ್ತವಾಗಿಸಬೇಕಾದದ್ದು, ತೋರಿಸುವುದಲ್ಲ. ಮುಕ್ತ ಮುಕ್ತವನ್ನ ಮಾಡುವುದಕ್ಕೆ ಸಕಲ ಸಮರ್ಥನಾಗಿರುವವನು ಶ್ರೀರಾಮ. ಸ್ವಾಮಿ ತಾವು ಸಂತೆಯಲ್ಲಿಯೂ ಹೋಗಬಹುದು, ಸಂತರ ಜೊತೆಗೂ ಹೋಗಬಹುದು. ಹೌದಾ? ನಾ ಅರ್ಥದ ನೀವು ಮಣ್ಣು ಲೇಪಿಸಿಕೊಂಡ್ರೆ ಭಸ್ಮ, ನಾ ಮಣ್ಣು ಲೇಪಿಸಿಕೊಂಡ್ರೆ ಉಚ್ಚಾಡ್ತಾರೆ. ಹೌದಾ? ಹೇಳಿದ ನೀವು ಕಾಷಾಯ ವಸ್ತ್ರಧಾರಿಯಾಗಿ ಪಾಣಿಪಂಚೆಯನ್ನುಟ್ಟು ಒಂದು ಬ್ರಹ್ಮ ವಸ್ತ್ರ ಹಾಕಿ ನೀವು ಹೋಗ್ಬೋದು. ನಾನು ಕಾಷಾಯ ವಸ್ತ್ರಧಾರಿಯಾಗಿ ಪಾಣಿಪಂಚೆ ಉಟ್ಟುಕೊಂಡು ಹೋದ್ರೆ ರಾಮನ ಊರಿನಲ್ಲಿ ತಮ್ಮನಿಗೆ ಬರಗಾಲ ಬಂತಲ್ಲ ಅಂತ ಹೇಳಿಯರು. ಲಕ್ಷ್ಮಣ ನೀವು ಹೋದ್ರೆ ರಾಮನ ಊರಿನಲ್ಲಿ ಸನ್ಯಾಸ ಕೆಟ್ಟು ಗೌರವ ಅಂತ ಹೇಳಿಯರು. ಅದು ಪಾತ್ರ ಪಾತ್ರದ ವಿವೇಚನೆ. ನನ್ನ ಜೊತೆಗೆ ನೀನು ಬರಬೇಕು ಅನ್ನುವಂತ ಇಲ್ಲ, ನಿಮ್ಮ ಜೊತೆಗೆ ನಾ ಬರುವ ಕಾಲ ಹೋಯ್ತು, 14 ವರ್ಷ ಅದರಲ್ಲೇ ಇದ್ದದ್ದು ನಾವು. ಲಕ್ಷ್ಮಣ ತಗೊಳ್ಬೇಕು, ರಾಮನನ್ನ ಕಾಣುವುದಕ್ಕಾಗಿ ಕಾಯುವಂತಹ ವ್ಯವಧಾನ ಇಲ್ಲ. ನನಗೆ ಕಾಣಿಸದೇ ಇರುವ ರಾಮ. ಸ್ವಾಮಿ ತಪ್ಪು ತಿಳಿಬಾರದು, ನಾ ತಪ್ಪಿಡ್ತೇನೆ ಅಂತಲ್ಲ, 1000 ಗಟ್ಟಲೆ ವರ್ಷ ಕಣ್ಣು ಮುಚ್ಚಿ ನೀವು ವ್ಯವಧಾನದಲ್ಲಿ ಇರ್ತೀರಿ, ಈಗ ನೀವು ಹೇಳ್ತೀರಿ ವ್ಯವಧಾನ ಇಲ್ಲ ಅಂತ. ಇದು ಕರು ಹಾಕಿದ ಹಸು ತಂಬಿಗೆ ಹಿಡ್ಕೊಂಡು ಹೋಗುವಾಗ ಎತ್ತಿಡಿತತ್ತೆ ತಾಯಿತ್ತು ಅಂತ. ಹೌದಾ? ನೇಗಿಲಿಟ್ಕೊಂಡು ಹೋದನಂತೆ ಅವಾಗ ಹೇಳಿತಂತೆ ತಂಬಿಗೆ ತಕ್ಕೊಡುವ ಅಂತ. ಕೆಲವರು ಇದ್ದಾರೆ ಸ್ವಾಮಿ ಪ್ರಪಂಚದಲ್ಲಿ, ನೇಗಿಲು ತರುವಾಗ ಹಸುವಾಗುವುದು, ತಂಬಿಗೆ ಹಿಡ್ಕೊಂಡು ಹೋಗುವಾಗ ಎತ್ತ. ಮುನಿ ಪುಂಗವರಲ್ಲವೇ ಸ್ವಾಮಿ. ಲಕ್ಷ್ಮಣ ಹೆಚ್ಚು ಮಾತುಗಳ, ಆದ್ರೆ ಒಂದು ಹೇಳ್ತಾನೆ, ಪರಶಿವ ಯಾರನ್ನು ಬಿಡಬಾರದು, ಯಾರನ್ನು ಬಿಟ್ಟ ಶಿವದೇವರ ಹೆಸರು ಹೇಳಿ
ಮೂರನೇ ತಂದೆಯನ್ನು ಬಿಟ್ರೆ ಒಂದು ಕಾಮದಹನ ಆದಿತ್ತು ಆದಿತ್ತಲ್ಲ ಆದ್ರೆ ನಮ್ಮಲ್ಲಿ ಅದಿಲ್ಲ ನಾವು ಇಂದ್ರಿಯವನ್ನು 14 ವರ್ಷ ನಿಯಂತ್ರಿಸಿದವರು ಹಸಿವೆ ಇಲ್ಲ ಬಾಯಾರಿಕೆ ಇಲ್ಲ ನನಗೆ ಹೊಟ್ಟೆ ಕಟ್ಟಿಯೂ ಗೊತ್ತುಂಟು ನಿದ್ರೆ ಮಾಡೋದೆಯೂ ಗೊತ್ತುಂಟು ನೀರು ಕುಡಿಯೋದೂ ಗೊತ್ತುಂಟು ಲಕ್ಷ್ಮಣ ತವಾಡ್ಬೇಕು ನನಗೆ ಅವನನ್ನ ಕಾಣದೇ ಆಗುತ್ತಿಲ್ಲ ಯಾರನ್ನು ಅವನನ್ನು ಪುಂಡರೀಕಾಕ್ಷ ಸ್ವಾಮಿ ಪುಂಡರೀಕಾಕ್ಷರನ್ನು ಯಾರೂ ನೋಡ್ಲಿಕ್ಕಿಲ್ಲ ಎಲ್ಲರನ್ನೂ ಪುಂಡರೀಕಾಕ್ಷ ನೋಡುದು ಆ ಕಾರಣದಿಂದ ನಾವು ಪುಂಡರೀಕಾಕ್ಷ ನೋಡುವಂತ ಕಣ್ಣಾಗಿರುವವನಿಗೆ ಕಾಣಿಸಿಕೊಳ್ತಾನೆ ನಿಮಗೆ ಪುಂಡರೀಕಾಕ್ಷನ ನೋಡ್ಲಿಕ್ಕೆ ಆ ರೂಪ ಬೇಕಾ ಅದು ನನ್ನ ವಿವೇಕಕ್ಕೆ ಬಿಟ್ಟದ್ದು ನೀವು ನೋಡಿದಲ್ಲಿ ಪುಂಡರೀಕಾಕ್ಷ ಇರುವುದಲ್ಲ ಹಾಗಾದ್ರಿಂದ ಅಲ್ಲಿಯೇ ನೋಡಬೇಕು ಅಂತ ಬಂದವನು ಅಲ್ಲಿ ನೋಡಬೇಕು ಅಂತಾರೆ ಅಲ್ಲಿಂದ ಒಂದು ಅಪಣೆ ಆಗಿದೆ ನನಗೆ ಇಲ್ಲಿರುವಾಗ ಏನು ಯಾರನ್ನು ಬಿಡಬಾರದು ಓ ಇಂಥವ್ರನ್ನು ಬಿಡಬೇಕು ಅಂತ ಲಕ್ಷ್ಮಣ ಯಾರನ್ನು ಬಿಡಬಾರದು ಈ ಯಾರನ್ನು ಬಿಡಬಾರದು ಎನ್ನುವುದರಲ್ಲಿ ನೀವಿದ್ದೀರಿ ಹೇಗೆ ಯಾರನ್ನು ಬಿಡಬಾರದು ಯಾರನ್ನು ಬಿಡಬಾರದು ಅನ್ನೋದರಲ್ಲಿ ದೂರ್ವಾಸನನ್ನು ಬಿಡಬಾರದು ನಾ ಮತ್ತೆ ಕೇಳಲಿಲ್ಲ ನಮ್ಗೆ ಅಭ್ಯಾಸವೇ ಇಲ್ಲ ಹಿರಿಯರ ಹತ್ರ ಪ್ರಶ್ನಿಸಿ ಯಾರನ್ನು ಬಿಡಬಾರದು ಹೇಳೋದು ಬಾಕಿದವರು ಹೇಳ್ತಾರೆ ಹಾಗಾದ್ರೆ ಯಾರನ್ನು ಬಿಡಬೇಕು ಅಂತ ಯಾರನ್ನು ಬಿಡಬಾರದು ಕ್ಷಣ ಕಳೆದರೆ ಸ್ವಾಮಿ ಹಿರಿಯರು ಗುರುಗಳು ಬರುವಾಗ ನೀವು ಅಲ್ಲಿಗೆ ಹೋಗೋದಲ್ಲ ಸ್ವಾಮಿ ನೀವಿದ್ದಲ್ಲಿಗೆ ನಾವು ಬರಬೇಕು ನಾವಿದ್ದಲ್ಲಿಗೆ ನೀವು ಬರೋದ ನೀವು ಬಂದದ್ದು ತಪ್ಪು ಅಂತ ಹೇಳೋದಲ್ಲ ನಾನು ನೀವೆಲ್ಲಿಯಾದ್ರೂ ಮಹಾದ್ವಾರ ಆನೆ ಬಾಗಿಲಲ್ಲಿ ನಿಂತು ಜನ ಕಳಿಸೋದು ಸವಾರಿ ಆಗಿದೆ ಗುರು ಬಿಟ್ಟದ್ದು ಆವಾಗ ನಾವು ಹೂ ಚೆಲ್ಲುವುದು ಅರಳು ಚೆಲ್ಲುವುದು ನಡೆಬರಿ ಹಾಸೋದು ಲಕ್ಷ್ಮಣ ನಮಗೆ ಹೇಳ್ಕೊಂಡು ಬರೋದು ರಾಮನನ್ನ ಕಾಣಬೇಕು ಕಾಣಿಸುವುದಕ್ಕೆ ಸ್ವಾಮಿ ಸ್ವಲ್ಪ ತೆಕ್ಕೊಳ್ಳಿ ಸ್ವಲ್ಪ ಸಂಯಮ 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 ಸಮಾಧಾನ ಸಂಯಮ ನೀವು ಬೆರಳು ಒಂದು ಹೀಗೆ ಮಾಡಿದ್ದು ನನಗೆ ಹೆದರಿಕೆ ಆಗ್ತದೆ ಒಂದಲ್ಲ ಮತ್ತೆ ಒಂದಲ್ಲ ಮತ್ತೆ ಭೂಮನ ಬಟ್ಟೆಯನ್ನು ಕಲ್ಪವೃಕ್ಷ ಕಾಮಧೇನು ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿ ಅಮೃತ ಕಲಶ ಎಲ್ಲ ಬಂದಿತ್ತು ನಮ್ಮ ಬೆರಳ ತುದಿಯಿಂದ ಲಕ್ಷ್ಮಣ ಬಿಡುತ್ತೀಯ ಕಮಂಡಲಕ್ಕೆ ಕೈ ಹಾಕ ಸ್ವಾಮಿ ನಿಮ್ಮ ಕಮಂಡಲವನ್ನು ಮುಟ್ಟುವ ಹಕ್ಕು ನನಗಿಲ್ಲ ಅದನ್ನು ನೀವು ಹಿಡ್ಕೊಳ್ಬೇಕಷ್ಟೆ ಸ್ವಾಮಿ ಪಾದಶಮಿ ಮಾಡಬೇಕಾ ಭಿಕ್ಷಾ ಸೇವೆ ತಗೊಳ್ತೀರಾ ಅಥವಾ ಧೂಳಿ ಪಾದ ಪೂಜೆಯ ಆಯಾಸ ಪರಿಹಾರಕ್ಕೆ ಆಯಾಸ ಪರಿಹಾರ ಆಗುತ್ತಿದ್ರೆ ರಾಮನಲ್ಲಿ ರಾಮನನ್ನ ಕಾಣಬೇಕು ಕ್ಷಣ ಮಾತ್ರ ಇನ್ನು ತಡ ಮಾಡಿದ್ದೆ ಹೌದು ಅಂತ ಅಂದ್ರೆ ಎಂತದ್ದು ಸ್ವಾಮಿ ಎಂತಹ ಸಿಟ್ಟಿದು ಗಡು ಗೋಪಿಗಳಲ್ಲೂ ಇವರು ಸಿಡಿದ ಬರ ಆರತ್ರೆಯ ಮೊದಲ ಮಳೆ ಬಂದಾಗ ಆಯ್ತು ನೋಡಿ ಆರತ್ರೆಯ ಮೊದಲ ಮಳೆ ಬಂತು ಅಂತಾದ್ರೆ ಮೊದಲು ಇದ್ದದ್ದನ್ನೆಲ್ಲ ಕೊಚ್ಚಿಕೊಂಡು ಹೋಯ್ತು ಅಂತಾಯ್ತು
ಮೂಗಿನ ತುದಿಯಲ್ಲಿ ಸಿಟ್ಟು ಉದುರುತ್ತಾ ಶಪಿಸ್ತೇನೆ. ಪುರಂ ಚೈವ ಶಪಿಪ್ಯೇ ಭರತಂ ಚೈವ ರಾಘವ ಒಬ್ಬ ತ್ಯಾಗ ಮಾಡದೇ ಇದ್ರೆ ಒಂದು ಮನೆ ಉಳಿಯುವುದಿಲ್ಲ, ಒಂದು ಮನೆ ತ್ಯಾಗ ಮಾಡದೇ ಇದ್ರೆ ಕುಟುಂಬ ಉಳಿಯುವುದಿಲ್ಲ, ಕುಟುಂಬ ತ್ಯಾಗ ಆಗದೇ ಇದ್ರೆ ಗ್ರಾಮ ಉಳಿಯುವುದಿಲ್ಲ, ಗ್ರಾಮ ತ್ಯಾಗ ಮಾಡದೇ ಇದ್ರೆ ಪ್ರಾಂತ ಉಳಿಯುವುದಿಲ್ಲ, ಪ್ರಾಂತ ತ್ಯಾಗ ಆಗದೇ ಇದ್ರೆ ರಾಷ್ಟ್ರ ಉಳಿಯುವುದಿಲ್ಲ. ನಮ್ಮದು ರಾಷ್ಟ್ರೀಯ ಪ್ರಶ್ನೆ. ಗ್ರಾಮ ಬೇರೆ ಅಲ್ಲ, ರಾಷ್ಟ್ರ ಬೇರೆ ಅಲ್ಲ. ಮತ್ತೆ ಈ ಲಕ್ಷ್ಮಣ ಯಾರು ತಡಿಲಿಕ್ಕೆ ಏನು? ಒಳಗೆ ಹೋದವರ ಪ್ರೇರಣೆಯಿಂದಲೇ ಹೊರಗಿನಿಂದ ಇವರು ಬಂದ್ರು, ಅಂತ ಇವರ ಪ್ರೇರಣೆಯಿಂದ ಒಳಗೆ ಒಬ್ರು ಬಂದ್ರು ಅಂತ ಗೊತ್ತಿಲ್ಲ. ಮತ್ತು ಒಳಗೆ ಹೊರಗೆ ಗೊಂದಲದಲ್ಲಿ ಉಂಟು. ಏಣಿ ಸಿಗುವಾಗ ಸಂತೋಷ ಆಗ್ತದೆ. ಮೇಲೆ ಹೋಗಿದ್ದೇನೆ, 99ರಲ್ಲಿ ಹೋಗಿ ಕೂತೆ. ಹಾವಿನ ಬಾಯಿಗೆ ಸಿಕ್ಕಿದೆ. ಹಾಗಾದ್ರೆ ಏರಿದ್ದು ಸತ್ಯವೋ ಇಳಿದದ್ದು ಸತ್ಯವೋ? ಏರಿದವನು ಕೆಳಗಿಳಿಯಲೇಬೇಕು ಎಂಬ ಮಾತನ್ನು ಸಾರುವನು ರವಿ ಸಾರುವನು. ಇವರಿಗೆ ಏರ್ತಾ ಉಂಟು, ನಾನು ಇಳಿತಾ ಇದ್ದೇನೆ. ಇಲ್ಲದಿದ್ದರೆ ನನಗೆ ಇಳಿದ ಅಭ್ಯಾಸವೇ ಇಲ್ಲ, ನನಗೆ ಏರಿಯ ಅಭ್ಯಾಸ. ಸ್ವಾಮಿ ತಾವು ಹೋಗುವಾಗ ತಾವೆಲ್ಲಿಯಾದರೂ ಮುಂದೆ ಹೋಗ್ರಿ, ರಾಮನ ಆಗ್ರಹಕ್ಕೆ ತಾವು ಕಾರಣರಾಗುತ್ತೀರಿ. ಕೊಡುದು ಕೊಡುದು ಆಗ್ರಹಕ್ಕೆ ಕಾರಣನಾಗೋದಿದ್ರೂ ನಾನಾಗಬೇಕು. ರಾಮ ಶಾಸನಕ್ಕೆ ತಲೆ ಕೊಡಬೇಕಾದ ಯಾರು? ಧರ್ಮಶಾಸನವನ್ನು ಮಾಡುವಂತಹ ಧರ್ಮ ಪರಿಷತ್ತಿನ ಅಧ್ಯಕ್ಷರಾದಂತಹ ತಾವಲ್ಲ, ತಲೆ ಕೊಡಬೇಕಾದ್ದು ನಾನು. ಅದಕ್ಕೆ ಬೇಕಾಗಿ ದೇವರು ಹೋಗುವಾಗ ದೇವರ ಮುಂದೆ ಹೋಗುವುದಲ್ಲ. ದೇವರು ಹಾಗಾದ ಪಕ್ಕೆ ನಿಶಾಣ್ಯವಲ್ಲ ಇದ್ದಾನೆ, ದೋಲ್ಗಂಟೆವಲ್ಲ, ಅವ ಮುಂದೆ ಹೋಗಬೇಕು. ಗುರುಗಳು ಬರ್ತಾರೆ, ಅವಾಗ ಗುರುಗಳನ್ನು ಮುಂದೆ ಬಿಡುವುದಲ್ಲ, ಅವಾಗ ಶಿಷ್ಯರ ಮುಂದೆ ಹೋಗಬೇಕಾದ್ದು, ಗುರುಗಳಿಗೆ ದಾರಿ ಮಾಡಿಕೊಡಲಿಕ್ಕೆ. ಹಾಗೆ ದೇವರು ಹಿಂದೆ ಬರುವಾಗ ಭಕ್ತರು ಹೋದಂತೆ, ಗುರುಗಳ ಹಿಂದೆ ಬರುವಾಗ ಶಿಷ್ಯರು ದಾರಿ ಮಾಡಿಕೊಟ್ಟಂತೆ. ಸ್ವಾಮಿ ತಾವು ರಾಮದರ್ಶನಕ್ಕಲ್ವ, ಲಕ್ಷ್ಮಣನ ದ್ವಾರ ರಾಮದರ್ಶನ, ನಾ ಮುಂದೆ ಹೋಗ್ತೇನೆ, ತಾವನ್ನು ಸರಿಸಬೇಕು. ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಕಾಲ ಸೂಚಿಸಿತು ಅಂತ ಆಯ್ತು. ಯೋಚಿಸುವುದಕ್ಕೆ ಅವಕಾಶ ಇಲ್ಲ. ಓ ಬಂದ್ರಲ್ಲ ರೋಮಾಂಚಕವಾದ ಸುಖ ನಮಗಾಗ್ತಾ ಇದೆ. ಇಲ್ಲಿಯವರೆಗೆ ತಪಸ್ಸು ಗುಹಾಂತರದ ಒಳಗಿತ್ತು, ಈಗ ತಪಸ್ಸು ಮೂರ್ತವಾಗಿ ರಾಮಾಂತರಂಗವನ್ನ ಪ್ರವೇಶಿಸುತ್ತಾಯ್ತಲ್ಲ ಸ್ವಾಮಿ.
ಪರಮ ತೇಜೋಮಯ ದುರ್ವಾಸ ಬಟ್ಟೆ ಕೊಳೆಯಾಗಿದೆ ಅಂತ ಇಟ್ಟೆ ಅಂತ ಸ್ವಾಮಿ. ನಿಮ್ಮ ಧರ್ಮದ ಆವರಣ ಅಷ್ಟು ಸೂಕ್ಷ್ಮವಾಗಿದೆ, ಆ ಆವರಣವನ್ನ ಭೇದಿಸಿ ಒಳಗಿರುವ ಧರ್ಮ ತತ್ವವನ್ನ ಸಾಮಾನ್ಯ ಮನುಷ್ಯರು ಗ್ರಹಿಸುವ ಹಾಗಿಲ್ಲ. ತೇಜೋಮಯ ಅಂದ್ರೆ ಅದೇ ಮೃಣ್ಮಯವಾದಂತಹ ಈ ಪ್ರಪಂಚದಲ್ಲಿ ಹೆಜ್ಜೆ ಇಟ್ಟು ನಡೀತಾ ಇದ್ರು ಒಳಗಿನ ತೇಜಸ್ಸು ಮಾತ್ರ ಕಂಗೊಳಿಸುವಂತೆ ಅದು ಬೆಳಗತಾ ಇದ್ರೆ ಅವರನ್ನ ತೇಜೋಮಯ ಅಂತ. ತೇಜಸ್ಸಿಗೆ ಆಭರಣ ಎಲ್ಲುಂಟು ಸ್ವಾಮಿ. ಪಾರ್ಥಿವವನ್ನ ಮುಚ್ಚಬಹುದು, ಮರೆ ಮಾಡಬಹುದು, ತೇಜಸ್ಸನ್ನ ಮುಚ್ಚುವುದಕ್ಕೆ ಸಾಧ್ಯ ಇಲ್ಲ. ಬೋರನಾಗಿರುವ ಪಾತ್ರ ತಾನು ತೇಜಸ್ಸಿನ ಮೇಲೆ ಇರ್ತದೆಯೇ ಹೊರತು ತೇಜಸ್ತ್ವವನ್ನ ಅದರ ಬೆಳಕನ್ನ ಮಸಳಿಸುವಂತೆ ಮಾಡುವುದಕ್ಕೆ ಅರ್ಹ ಆಗುವುದಿಲ್ಲ. ಆದ್ದರಿಂದಲೇ ಆವರಣವನ್ನ ಬಿಸಾಡಿದವರಲ್ಲಿ ಅವಧೂತ ವರಿಷ್ಠ ಪರಿವರಾಜಕ ಧರ್ಮದಲ್ಲಿ ಅತ್ಯಂತ ಸೂಕ್ಷ್ಮವಾದದ್ದು ಈ ಅವಧೂತ ಧರ್ಮ. ಅವಧೂನನ ಇಂದ್ರಿಯಗಳ ಹಸಿವನ್ನ ತೂಡಿದವರು. ಇಂದ್ರಿಯಗಳ ಹಸಿವಿಲ್ಲದೆ ಇದ್ದವರಿಗೆ ಹೊಟ್ಟೆಯ ಹಸಿವೆಲ್ಲಿ? ಅಂದ್ರೆ ಹಸಿವು ಬಾಯಾರಿಕೆ ರಾತ್ರಿ ಹಗಲುಗಳ ಒಂದು ಪರಿಗಣನೆ ಎಲ್ಲವನ್ನು ತೊರೆದವರು. ನಿಮ್ಮ ಬಟ್ಟೆ ತಪಸ್ಸಿನಲ್ಲುಂಟು, ಮೈಮೇಲಿಲ್ಲ. ಅಂದ್ರೆ ಮೈಮೇಲೆ ಬಟ್ಟೆಗಿದ್ದರೂ ಬದುಕಿನ ಬಟ್ಟೆ ತಪಸ್ಸು ಅಂತ ತೋರಿಸುವ ತೇಜೋ ಮಾರ್ಗಗಾಮಿಗಳು. ಕೈ ಹಿಡಿದರೆ ಮದುವೆಯಲ್ಲ, ಮದುವೆಯಾದರೆ ಕೈ ಹಿಡಿಬೇಕು ಅಂತಿಲ್ಲ. ಕೈ ಬಿಟ್ಟರು ಮದುವೆಯಾದವರು, ಮದುವೆಯಾಗಿಯೂ ಕೈ ಬಿಟ್ಟವರು, ಇದಕ್ಕೆ ಅವಧೂತ ಮಾರ್ಗ ಅಂತ ಹೇಳಿದರು ಸ್ವಾಮಿ. ತಮ್ಮ ಮಾರ್ಗದರ್ಶನದಲ್ಲಿ ನಾನು ಕೆಲವು ಹೆಜ್ಜೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಕೈ ಹಿಡಿದರೆ ನಮ್ಮದು ಅಂತ ಅಂದುಕೊಳ್ಳೋದಿಲ್ಲ, ಹಿಡಿದ ಕೈಯನ್ನು ಬಿಡುವುದಕ್ಕೆ ನಮಗೆ ಮೋಹ ಇಲ್ಲ. ಆದ್ದರಿಂದ ಇಂತಹ ಮಾರ್ಗದರ್ಶನ ಮಾಡಿದವರು ಲೋಕಕ್ಕೆ ರಾಮ ಮಾರ್ಗದರ್ಶನ ಮಾಡಿದರೆ ರಾಮನಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ದೂರ್ವಾಸರಿದ್ದಾರಲ್ಲ ಸ್ವಾಮಿ. ರಾಮ ಬಹಳ ಒಳಗೆ ಬಂದರೆ ಪೂಜೆ ಮಾಡಲಿಕ್ಕೆ ಆಗುದಿಲ್ಲ. ಕೈ ಹಿಡಿಯುವುದಕ್ಕೆ ಸುಲಭ, ಹಿಡಿದಂತಹ ಕೈಗಳನ್ನ ಬಿಡುವುದು ಕಷ್ಟ ಸ್ವಾಮಿ. ಅಂತ್ಯವಾದ್ಯಾದಿಗಳನ್ನೆಲ್ಲ ಪಂಚೋಪಚಾರಂ ಕಲ್ಪಯತಿ ರಾಮ. ಹೌದು, ಪುಷ್ಪವನ್ನ ಕಲ್ಪಿಸುವುದು, ಆಚಮನೀಯವನ್ನ ಕಲ್ಪಿಸುವುದು ಪಂಚೋಪಚಾರ. ವಿಸ್ತಾರವಾಗಿ ಮಾಡಿದರೆ ಚತುಷ್ಷಷ್ಠಿ ಪೂಜಾ, 64 ಪೂಜೆಗಳು ಮಾಡಬೇಕು. ಇಲ್ಲದೆ ಇದ್ರೆ ಷೋಡಶ ಪೂಜೆ. ಅದು ಯಾವ ಇಲ್ಲದೆ ಇದ್ರೆ ಕಲ್ಪನೆ. ಈ ಕಾಲ್ಪನಿಕವಾದ ಪೂಜೆ ಬಹಳ ಶ್ರೇಷ್ಠವಂತೆ, ಅದನ್ನು ಮಾಡಿದ್ದೇನೆ ಸ್ವಾಮಿ. ಇರುವ ದರ್ಭಾಸನ ತಮಗೆ ಸುಖಾಸನ ಅಂತ ನಮ್ಗೆ ಗೊತ್ತಿದೆ. ಈ ರಾಮ ಕರ ಜೋಡಿಸಿ ನಿಂತಿದ್ದಾನೆ, ಏನಾಗ್ಬೇಕು ಸ್ವಾಮಿ ರಾಮನಿಂದ? ರಘುರಾಮ ಕೇಳು ಸಾಸಿ ಸಾವಿರದ ತಪಸ್ಸ. ತಪಸ್ಸು ಅಂದರೆ ಸಾವಿರ. ಎಚ್ಚರವಾದವಾದ ಆ ಹೊತ್ತಿನವರೆಗೂ ಇಲ್ಲದೆ ಇರುವಂತಹ ಯಾವೆಲ್ಲ ಸೊರಗಿದ ಅಂಗಾಂಗಗಳಿಗೆಲ್ಲ ಯಾವುದೋ ಒಂದು ಹೆಬ್ಬಯಕ್ಕೆ. ಪೂಜ್ಯರೇ, ಸಾವಿರದ ತಪಸ್ಸು ಮುಗಿಸಿ ಎದ್ದ ತಪಸ್ಸಿಗೆ ಸಾವಿರದು. ಆದರೆ ಈ ದೇಹಕ್ಕೆ ಸಾವಿರಬಾರದು ಅಂತ ಆದರೆ ಆ ದೇಹಕ್ಕೆ ಅನ್ನ ಬೇಕು. ಬೇಕು ಅನ್ನ ಬೇಕು. ಹಾಗಾದ್ರಿಂದಲೇ ಆ ಹೊತ್ತಿನವರೆಗೂ ಯಾವೆಲ್ಲ ಅಂಗಗಳನ್ನೆಲ್ಲವನ್ನು ನಿಷ್ಕ್ರಿಯವಾಗಿದ್ದರು ಅಲ್ಲಿಯವರೆಗೆ ಸೊರಗಿ ಹೋದ ಎಲ್ಲ ಅಂಗಗಳಿಗೂ ಮತ್ತೊಮ್ಮೆ ಚೈತನ್ಯವನ್ನ ತುಂಬಬೇಕು ಅಂತಾದ್ರೆ ಅನ್ನಮಯವಾದಂತಹ ಕೋಶಕ್ಕೆ ಅನ್ನವೇ ಬೇಕು. ಯಾವ ಅನ್ನದಿಂದ ಮತ್ತೆ ಚೈತನ್ಯ ಸಿಗಬಹುದು ಅಂತಾದ್ರೆ ಯಾವ ಅನ್ನವನ್ನ ಉಂಡ್ರೆ ಮತ್ತೊಮ್ಮೆ ಚೈತನ್ಯದಿಂದ ಪರಿಪೂರ್ತವಾಗುವುದಕ್ಕೆ ಸಾಧ್ಯವಾಗಿದೆ? ಹಾಗೆ ಯೋಚಿಸಿದವಾಗ ಕಂಡದ್ದು ಉಣ್ಣುವುದಿದ್ರೆ ಉಣ್ಣಬೇಕು, ರಾಮನನ್ನೇ ಉಣ್ಣಬೇಕು, ರಾಮನನ್ನೇ ಉಣ್ಣಬೇಕು.
ಶಶಾಂಕ ಸಹೋದರನಿಗೆ ರಾಮಚಂದ್ರನ ಬೇಕು. ರಾಮನ ಅನ್ನವನ್ನ ಉಂಡು ಆ ಬಳಿಕ ಈ ದೇಹಕ್ಕೆ ಮತ್ತೊಮ್ಮೆ ಚೈತನ್ಯವನ್ನ ತುಂಬಿಸುವುದಕ್ಕಾಗಿ ಯಾ ಎಲ್ಲಿ ಭಿಕ್ಷೆ ಬೇಡಿದ್ರು, ಎಲ್ಲಿ ಊಟ ಮಾಡಿದ್ರು ಅದು ಊಟ ಅಲ್ಲ. ಯಾವ ಊಟವನ್ನ ಮಾಡಿದ ಮೇಲೆ ಇನ್ನು ಯಾವ ಊಟವನ್ನು ಮಾಡಬೇಕು ಅಂತಿಲ್ವೋ ಅಂತಹ ಒಂದು ಊಟಕ್ಕಾಗಿ ಬಂದಿದ್ದೇನೆ ರಾಮ. ಅರ್ಥ ಆಯ್ತು ಸ್ವಾಮಿ. ನಗುತ್ತ ಲಕ್ಷ್ಮಣ ಕೇಳುವಾಗ ನಮಗೆ ಅರ್ಥ ಆಗ್ತದೆ ಸಾಧಕರ ಒಂದು ಮಾತು ಸಾಕು, ನೂರು ಮಾತಾಡಬೇಕು ಅಂತೀರ ಒಂದು ಮಾತು ನಮ್ಮ ಬದುಕು ಸಾರ್ಥಕವಾಗುವುದಕ್ಕೆ ಸಾಕು ಹೇಳ್ತಾರೆ ಅವರು. ಸಾವಿರ ವರ್ಷದ ಹಸಿವು ಅಂಗಾಂಗಗಳೆಲ್ಲ ಜೀರ್ಣವಾಗಿವೆ ಶೀರ್ಣವಾಗಿವೆ. ಮೈ ನೋಡಿದ್ರೆ ಸೊರಗಿದೆ ಅಂತ ಗೊತ್ತಾಗುದಿಲ್ಲ, ಸ್ವರ ಮತ್ತು ಏರ್ತಾ ಉಂಟು. ಆದರೆ ಕೊರಗದೇ ಇದ್ದವರು ಸೊರಗಿದ್ದಾರೆ, ಆದ್ರೆ ಅದು ಪೂರ್ಣವಾಗಬೇಕು ಅಂದ್ರೆ ತುಂಬಿಕೊಳ್ಳಬೇಕು ಅಂದ್ರೆ ಪ್ರಪಂಚಕ್ಕೆ ತುಂಬಿಕೊಳ್ಳುವ ಆಸೆ ಇದ್ರೆ ರಾಮ ಬೇಕು. ರಾಮನಿಲ್ಲದೆ ಲೋಕ ತುಂಬುವುದಿಲ್ಲ, ತಪಸ್ಸು ತುಂಬಬೇಕು, ತಪಸ್ವಿಗಳ ಮೈ ತುಂಬಬೇಕು, ತಪಸ್ವಿಗಳ ಸಂಕಲ್ಪ ಪೂರ್ಣ ಆಗಬೇಕು ಅಂದ್ರೆ ರಾಮ ಬೇಕು ಅಂತಾಯ್ತು. ಪ್ರಪಂಚದ ಪಾತ್ರೆಯಲ್ಲಿ ರಾಮ ತುಂಬಿಕೊಂಡಿದ್ದ ಅಂದ್ರೆ ಸಾವಿರದ ವರ್ಷದ ಹಸಿವು ರಾಮನ ಮನೆಯಲ್ಲಿ ಒಂದು ಊಟದಿಂದ ನೀಗುತ್ತದೆ ಅಂತಾದರೆ ರಾಮನ ಅನ್ನ ಕ್ಷಯ ಅಂತ ಅಲ್ವೇ ಅವರು ಹೇಳಿದ್ದು. ಆ ಕಾರಣದಿಂದ ಇಲ್ಲಿಯ ಅನ್ನ ಅಮೃತ. ಆದ್ದರಿಂದ ಅಮೃತಕ್ಕಾಗಿ ಸಾಗರವನ್ನು ಕಡಿಯುವ ಅಗತ್ಯ ಇಲ್ಲ, ರಾಮನ ಕಡೆಗೆ ಸಾಗಿದರೆ ಸಾಕು ಅಂತ ತೋರಿಸಿಬಿಟ್ರಲ್ಲ ಇವರು, ಇದು ಸಾಧನೆ ಅಂತಂದ್ರು. ಆದ್ದರಿಂದ ಒಗುಮಿಗೆಯಿಂದ ಈ ಮುನಿಶ್ರೇಷ್ಠರನ್ನ ನೀನು ಒಳ್ಳೆ ತೃಪ್ತಿಪಡಿಸಬೇಕು, ಬಂದು ಸಭೆಯಲ್ಲಿ ನನ್ನನ್ನು ಕಾಣಬೇಕು ತಮ್ಮ. ಅವರಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಡ್ತೀನಿ ಪೂಜ್ಯರೇ. ರಾಮ ರಾಮನನ್ನ ಬೇಕು, ನೀವು ಹೇಳುವಾಗಲೇ ಅರ್ಥ ಆಯ್ತು. ರಾಮ ತನ್ನನ್ನೇ ಕೊಟ್ಟುಕೊಳ್ಳುವಾಗ ಅನ್ನವನ್ನು ಕೊಡದೇ ಇರ್ತಾನೆ. ನಮ್ಮ ಅನ್ನ ಯಾರಿಗೆ? ಕೇವಲ ದೇಹಧರ್ಮವಾದಂತಹ ಹಸಿವನ್ನ ನೀಗಿಸುವುದಕ್ಕಲ್ಲ, ಯೋಗದ ಹಸಿವನ್ನು ನೀಗಿಸುವುದಕ್ಕೆ ನಮ್ಮ ಯೋಗ ಎಷ್ಟು ದೊಡ್ಡದು ನೋಡಿ ಸ್ವಾಮಿ. ನಮ್ಮ ಮನೆಯ ಅನ್ನ ಯೋಗದ ಅನ್ನ, ಪ್ರಯೋಗದ ಅನ್ನ, ದರ್ಶನದ ಅನ್ನ, ಪ್ರದರ್ಶನದ ಅನ್ನ ಅಲ್ಲ. ಆದ್ದರಿಂದ ಒಂದೂಟ ನೀವು ಬಯಸ್ತೀರಿ ಅಂತಾದರೆ ಉಪನಿಷತ್ತು ನಿಮ್ಮ ಮಾತು ಯಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ, ಯಾವುದನ್ನು ತಿಳಿದಾಗ ಎಲ್ಲವನ್ನೂ ತಿಳಿಯಬಹುದು ತದ್ಬ್ರಹ್ಮ. ಯಸ್ಮಿನ್ ಭುಕ್ತೆ ಸರ್ವಮಿದಂ ಭುಕ್ತಂ ಭವತಿ ತತ್ ಅಮೃತಂ.
ಬ್ರಹ್ಮವೇ ಅಮೃತ. ಆ ಅಮೃತಕ್ಕೆ ಒಂದು ವ್ಯಾಖ್ಯಾನ ಕೊಡುವ ಹಾಗೆ ಹೇಳಿದ್ರಲ್ಲ, ಒಂದು ಊಟ ಮಾಡಿದ್ರೆ ಮತ್ತೆ ಹಸಿವೆ ಇರಬಾರದು ಅಂತ. ರಾಮನನ್ನ ಉಂಡವರಿಗೆ ಹಸಿವೆ ಇರ್ತದ ಸ್ವಾಮಿ, ಎಂಥ ಆಶೀರ್ವಾದ ಮಾಡಿದ್ರೆ. ಆದರೆ ಒಂದು ಮಾತು, ನಮ್ಮ ಹುಡುಗ ಲಕ್ಷ್ಮಣ ಒಳ್ಳೆ ಹುಡುಗ, ಸ್ವಲ್ಪ ಸಿಡಿದು ಒಡೆದು ಮಾತಾಡ್ತಾರೆ, ಮನಸ್ಸಾಗಿಲ್ಲ. ಪ್ರೇಮಮಯಿ ನಮ್ಮ ಮನೆಯ ಸೌಮಿತ್ರ ಸೌಭಾಗ್ಯ. ಈ ಸೌಮಿತ್ರ, ನೀವು ಋಷಿಮುನಿಗಳು ಆರೋಹಣೆ ಮಾಡಬೇಕು ಅಂದರೆ ಹಸ್ತೋದಕ ಹಾಕಬೇಕು. ನನಗೊಂದು ನ್ಯೂನತೆ ಉಂಟು ಸ್ವಾಮಿ, ಅನ್ನ ಕೊಡುವ ಮನಸ್ಸುಂಟು, ನನಗೊಂದು ನ್ಯೂನತೆ ಉಂಟು. ನನ್ನ ಮನೆಯಾಚೆ ಮನೆ ಯಾಕೆ ಅಂತ ಹೊರಟೋಗಿದ್ದಾರೆ. ಏಕಾಂಗಿಯಾಗಿದ್ದ ನಾನು ಹಸ್ತೋದಕ ಕೊಡುವ ಆಗಿಲ್ಲ, ನನ್ನ ತಮ್ಮ ಆಗಿಲ್ಲ, ಅವನ ಜೊತೆಗೆ ಅವನ ಅರ್ಧಾಂಗಿರಿ. ನಿನಗೆ ಒಂದು ನಿನ್ನ ತಮ್ಮನ ಮೇಲೊಂದು ಯಾವ ಪ್ರೀತಿಯ ಸ್ವಾಮಿ, ಇಷ್ಟು ವರ್ಷ ಆದರೂ ಜನರೆಲ್ಲ ನನ್ನನ್ನು ಆನಂದ ಅಂತ ತಿಳಿತಾರೆ. ಆನಂದ ನಿರೂಪಿತ ಆಗಬೇಕು ಅಂತಾದರೆ ಶೋಕ ಇರಬಾರ್ದಲ್ವ. ಅಣ್ಣ ಆನಂದ, ತಮ್ಮ ಅಶೋಕ. ಯಾಕೆಂದರೆ ಅಶೋಕ ಇಲ್ಲದೆ ಆನಂದ ಇಲ್ಲ, ಆನಂದ ಇದೆ ಅಂತಾದರೆ ಅಶೋಕ ಇಲ್ಲದಿಲ್ಲ. ಅದಕ್ಕಾಗಿ ಹೇಳಿದ್ದು ಒಳ್ಳೆ ಹುಡುಗ. ಅವರ ಜೊತೆಗೆ ಮಡದಿ ಇದ್ದರು, ಅವರ ಜೊತೆಗೆ ಮಡದಿ ಇದ್ದಾಳೆ. ಅವ ಹಸ್ತೋದಕ ಕೊಟ್ಟಲೆ ಅದು ರಾಮನ ಹಸ್ತೋದಕ ಅಂತ ತಿಳ್ಕೊಂಡು ನನ್ನ ತಮ್ಮನನ್ನು ತೆಗೆದುಕೊಂಡಿದ್ದೆ. ಈ ಹೊತ್ತಿನವರೆಗೆ ಹೆಸರಿನಂತೆ ಬದುಕಿದವನು ನೀನು, ಯೋಗಿಗಳಿಗೆ ಆನಂದವನ್ನು ಕೊಡುವನು ಅನ್ನುವ ಅರ್ಥದಿಂದ ನಿನಗೆ ರಾಮ ಅನ್ನುವಂಥ ಅಭಿದಾನ ನೀಡಲ್ಪಟ್ಟಿತ್ತು. ಆ ಆನಂದವನ್ನು ನಾನು ಅನುಭವಿಸಿದ್ದೇನೆ ಅಂತ ಆದರೆ ಊಟದ ಮೇಲೆ ತೇಗಿನ ಶಬ್ದ ಒಂದು ನಿನಗೆ ಕೇಳಿತ್ತು, ಬಂದು ಆಡುವುದಕ್ಕಿಲ್ಲ ಮತ್ತೆ ಕಾಣುವುದಕ್ಕಿಲ್ಲ. ಕಂಡ್ರಲ್ಲ ಕಂಡ್ರಲ್ಲ ನೀವು ಆಗಲಿ ಸ್ವಾಮಿ ತೃಪ್ತರ. ಮೀನ ಬಡಿಸುವುದಕ್ಕೆ ರಾಮನನ್ನ ಉಡಬೇಕು ಅಂತ ಬಂದದ್ದು. ರಾಮ ಫಲ ಕೊಡಬೇಕು ನಿಮಗೆ ಅಂತ ಸ್ವಾಮಿ, ಒಂದು ಊಟಕ್ಕಿಷ್ಟು ಗಲಾಟೆ ಮಾಡಬೇಕು ನೀವು? ಆಗಲೇ ನನ್ನ ಹತ್ರ ಹೇಳ್ತಿದ್ರೆ ಉಂಡದ್ದು ಜೀರ್ಣ ಆಗಿ ನೀವು ಹೋಗಿ ಹತ್ತಿತ್ತು. 14 ವರ್ಷಗಳು ಉಣ್ಣದೇ ಇದ್ದವನಲ್ಲಿ 1000 ವರ್ಷಗಳ ಹಸಿವನ್ನು ತೋರಿಸುವುದಕ್ಕಾಗುತ್ತದೆ. ಅಯ್ಯೋ, ನನಗೆ ಹಣ್ಣು ನೋಡುವಾಗಲೂ ತಿನ್ನಬೇಕು ಅಂತ ಆಗಲಿಲ್ಲ, ಹೆಣ್ಣು ನೋಡುವಾಗಲೂ ಕಾಮ ವಿಕಾರ ಆಗಲಿಲ್ಲ. ಆದ್ರೆ ಒಂದಾಡುತ್ತೇನೆ, ವನಕ್ಕೆ ಹೋದಾವಾಗ, ವನವಾಸಕ್ಕೆ ಹೋದಾವಾಗ ಹೆಂಡತಿಯನ್ನು ಕರ್ಕೊಂಡು ಹೋಗಿದ್ಯ? ಹೋದ್ರೆ ಆಗ್ತದ. ಆದ್ರೆ ಇನ್ನೂ ಮುಂದೆ ನೀನು ಹೋಗುವುದಾದ್ರೆ, ಮನೆ ಬಿಡುವುದಾದ್ರೆ, ಮನೆಯಿಂದ ಹೊರಗೆ ಹೋಗುವುದಾದ್ರೆ? ಹೌದಪ್ಪ, ಮಕ್ಕಳಾದ ಮೇಲೆ ಹೆಣ್ಣನ್ನು ಮಕ್ಕಳನ್ನು ಬಿಟ್ಟು ಹೋದವರು ಇಡುದಲ್ವ? ಹೋಗಬಾರದು, ನೆನಪಿನಲ್ಲಿ ಇಟ್ಟುಕೊಳ್ಳುವ. ಸ್ವಾಮಿ ಸ್ನಾನ ಕೈಕಾಲು ಬೆಳೆದಿಕ್ಕುಂಟ? ಅಲ್ಲ ನಿಮಗೆ ಎಂತದಿಲ್ಲ, ಮತ್ತೆ ಕೈ ತೊಳೆದಿಟ್ಟು ಅನೇಕ ಮಂದಿ ಆಗಿ ಕೈ ತೊಳೆಯುತ್ತೀರಾ? ಊಟ ಮಾಡಿದ ಮೇಲೆ ಕೈ ತೊಳೆದಿಕ್ಕುಂಟು ಅವ್ರು ಹೇಳುದು. ಅದು ಅಲ್ಲ, ಈಗ ಬೆರಳುಗಳಿಗೆ ಮಾತ್ರ ನೀರು ಹತ್ತೋದ. ಸ್ವಾಮಿ ನೋಡಿ, ಉನ್ನತ ಆಸನ ಎರಡು ದರ್ಬೆ ಹಾಕಿದೆ, ಮೂರು ದರ್ಬೆ ಹಾಕಿದ್ರೆ ಕ್ಷಣಕ್ಕೆ. ಸ್ವಾಮಿ ಕುಳಿತಬೇಕು, ಸುಳಿ ಬಾಳೆಯ ಎಳತಾದ ತುದಿ ಎವೆ ಹಸಿ ಮಾಸಲಿಕ್ಕೆ ಬೆಂಕಿಗೆ ಹಿಡಿದು ಬಿಸಿಲಿನಲ್ಲಿ ತೊಳೆದಿಟ್ಟಿದೆ. ದೇಶ್ಯ ಚೋಕ್ಷ್ಯ ಭಕ್ಷ್ಯ ಭೋಜ್ಯ ಪಾನಕ ಪರಿವಾರ ಇಲ್ಲದೇ ಇದ್ದದ್ದನ್ನು ಕೇಳಿ ತಗೊಳ್ಬೇಕು, ಅಂತ ವ್ಯವಸ್ಥೆ ಉಂಟು ಇಲ್ಲಿ. ಹೊಟ್ಟೆ ತುಂಬಿ ಬಂದಿ. ಇಲ್ಲದೇ ಇದ್ದದ್ದು ಅಂದ್ರೆ ಇಲ್ಲದೇ ಇದ್ದದ್ದಲ್ಲ, ಎಲೆಯಲ್ಲಿ ಯಾವುದು ಇಲ್ಲ ನಾನೀಗ ಹಾಕಿದ್ದರಲ್ಲಿ, ಅದು ನಮ್ಮಲ್ಲಿ ಉಂಟು, ನಿಮಗೆ ಬೇಕಾದಷ್ಟೇ ಮಾಡಿದ್ದಲ್ಲ. ಹಾಗೆ ಇಲ್ಲದೆ ಇದ್ದದ್ದನ್ನು ಕೇಳಿದ್ರೆ ನಾನು ಇರುವುದನ್ನು ಬಳಸಿ ಸಪತ್ತೀಕನಾಗಿ. ಸ್ವಾಮಿ ನೋಡ, ಒಂದು ಮೂರು ಬೆರಳು ಬೇಲೆ ಮಾಡಿ ನೋಡ,
ಇರುವುದನ್ನ ನೀನು ಬಳಸಿದ್ರೆ ಎಲೆಯಲ್ಲಿ ಇಲ್ಲದೆ ಇರುವ ಹಾಗೆ ಮಾಡಿ. ಎಲೆ ಇಲ್ಲದಾಗೆ ಮಾಡಬೇಡಿ, ಎಲೆ ಎಲ್ಲಿ ಇಲ್ಲದೆ ಇರುವ ಹಾಗೆ. ಸಪತ್ನೀಕನಾಗಿ ಹಸ್ತವ್ರತ ಕೊಟ್ಟಿದ್ದೇನೆ, ಅಮೃತೋಪಸ್ಥರಣ, ಕೊನೆಗೆ ಅಮೃತ ಅಭಿಧಾನ ಅಲ್ವಾ? ಹಾಗೆ ಹಸ್ತವ್ರತ ಕೊಟ್ಟಿದ್ದೇನೆ, ಇದು ಆರಾಧನಾ ಭಾವದಿಂದ ಕೊಟ್ಟಿದ್ದೇನೆ ಸ್ವಾಮಿ. ಸ್ವಾಮಿ ಇನ್ನೊಂದು ಎಲ್ಲಿ ಹೋದ್ರೆ ಊಟಕ್ಕೊಂದು ಗಲಾಟೆ ಮಾಡಬೇಡಿ. ಊಟ ಆದ ಮೇಲೆ ತೇಗುವುದು ನಮ್ಮ ಕ್ರಮ, ಸಂತೋಷ ಆದ್ರೆ. ಆದ್ರೆ ನೀವು ತೇಗುವಾಗಲೂ ಶಬ್ದ ಇಲ್ಲಿ ಕೇಳೋದು ಬೇಡ, ಕೇಳಬೇಕು ಅದು ಕೇಳಬೇಕು. ರಾಮಚಂದ್ರ ಸಭೆಯ ಅರಮನೆಯ ಪರಿವಾರದೊಳಗೆ ಏನೋ ಒಂದು ಗೊಂದಲ ಏರ್ಪಟ್ಟಿದೆ. ತಮ್ಮ ಅನುಪಸ್ಥಿತಿಯಲ್ಲಿ ಏನಾದರೂ ಸಂಭವಿಸಬಹುದು ಅಂತ ಪ್ರಜಾವರ್ಗದವರಿಗೆ ಭೀತಿಯಾಗಿದೆ ಅಂತ ಕಾಣಿಸ್ತದೆ. ಒಳಕ್ಕೆ ಬಂದ ನಾನು ಎಲ್ಲರ ಕಣ್ಣುಗಳನ್ನು ನೋಡ್ತಾ ಇದ್ದೇನೆ. ಎಲ್ಲರ ತೆರೆದ ಕಣ್ಣುಗಳು ನನಗೆ ಸೂಚನೆ ಕೊಡ್ತಾ ಇವೆ, ರಾಮ ನ್ಯಾಯದ ಕಣ್ಣನ್ನ ಮುಚ್ಚಬೇಡ. ಎಲ್ಲೋ ಒಂದು ಕಡೆಗೆ ಅಧೀನತೆ ನನ್ನೊಳಗೆ ವ್ಯಾಪಿಸಿಕೊಳ್ತಾ ಇದೆ. ಆಗಬಾರದ ಘಟನೆಯೊಂದು ಏರ್ಪಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸತ್ಯದ ಧ್ವನಿ ಅಡಗುವ ಕಾಲ ಬಂತಲ್ಲ, ಸತ್ಯಕ್ಕಾಗಿ ಧ್ವನಿ ಎತ್ತಿದವರು ಸೂರ್ಯವಂಶದವರು. ಅದನ್ನು ಅಡಗಿಸುವ ಸಂದಿಗ್ಧವಾದಂತಹ ಒಂದು ಸ್ಥಿತಿ ಏರ್ಪಟ್ಟಿದೆ. ಸತ್ಯದ ಉಳಿವಿಗಾಗಿ ಎದೆಯ ಮಾಂಸವನ್ನೇ ತಕ್ಕಡಿಯಲ್ಲಿಟ್ಟು ತೂಗಿದವರು ಈ ಸಿಂಹಾಸನದ ಮೇಲೆ ಕುಳಿತವರು. ಆಡಿದ ಮಾತನ್ನು ಉಳಿಸುವುದಕ್ಕಾಗಿ ತಾಳಿ ಕಟ್ಟಿದ ಕೊರಳನ್ನ ಲೋಕವೇ ತಾಳುವಂತ ಅನ್ನುವಾಗಲು ಕತ್ತರಿಸುವುದಕ್ಕೆ ಮುಂದಾದವರು ಈ ಸಿಂಹಾಸನದ ಮೇಲೆ ಕುಳಿತವರು. ಕುಟುಂಬ ತ್ಯಾಗ ಮಾಡಿದ್ದಾರೆ, ಪರಿವಾರ ತ್ಯಾಗ ಮಾಡಿದ್ದಾರೆ, ಆದರೆ ಸತ್ಯ ಉಳಿಬೇಕು. ಸತ್ಯವಾಕ್ಯ ಎಂಬ ಪ್ರತಿಯನ್ನು ಪಡೆದ ನಾನು ಈ ಕಾಲದಲ್ಲಿ ನನ್ನಿಂದ ಸತ್ಯ ಜಾರ್ತಾ ಇರೋದನ್ನ ಹೇಗೆ ಸಹಿಸಿಕೊಳ್ಬೇಕು, ಹೇಗೆ ನಿರ್ವಹಿಸಬೇಕು ನನಗೆ ಅರ್ಥ ಆಗ್ತಾ ಇದೆ. ಸಿಂಹಾಸನವನ್ನ ಏರುವುದಕ್ಕೆ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ರು ಕಾಲು ಜಾರ್ತಾ ಇದೆ. ತಲೆಯ ಮೇಲಿರುವ ಕಿರೀಟ ಮುಳ್ಳಾಗಿ ತಲೆಯನ್ನು ಚುಚ್ಚುತ್ತಾ ಇದೆ. ಈ ಸಿಂಹಾಸನ ನನ್ನ ಸಿಂಹಾವಲೋಕನವನ್ನು ಮರೆಯಾಗಿಸ್ತಾ ಇದೆ. ಎಚ್ಚರಿಕೆಯಿಂದ ನಿಭಾಯಿಸಬೇಕು. ನಮ್ಮ ಲಕ್ಷ್ಮಣ ಹೀಗೆ ಮಾಡುವವನಲ್ಲ. ಲಕ್ಷಣಕ್ಕೂ ಲಕ್ಷ್ಯಕ್ಕೂ ಇರುವಂತಹ ಒಂದು ಸಂಗತಿ ದೂರವಾದ ಅನುಭವ ಇದು. ಲಕ್ಷಣ ಲಕ್ಷ್ಯವನ್ನು ಬಿಟ್ಟು ದೂರ ಸಾಗಿದರೆ ಲಕ್ಷ್ಯಕ್ಕೆ ಅವಸಾನ. ಗರ್ಭವತಿಯಾದವಳಿಗೆ ಗರ್ಭವೇ ಲಕ್ಷಣ. ಗರ್ಭವತಿಯ ಒಳಗಿರುವ ಅಂಗ ಗರ್ಭ ಲಕ್ಷಣ. ಗರ್ಭವತಿಯನ್ನು ಬಿಟ್ಟು ಗರ್ಭವೆಂಬ ಲಕ್ಷಣ ಜಾರಿದರೆ ಅವಳು ಗರ್ಭವತಿಯಲ್ಲ, ವಂಜಿಯಾಗಿದ್ರೆ ಪ್ರಜಾವರ್ಗವನ್ನ ತೃಪ್ತಿಪಡಿಸುವ ನನ್ನ ಕಾಮಧೇನು ವಂಜೆಯಾಗುವ ಕಾಲ ಮತ್ತೆ ಲಕ್ಷ್ಮಣ ಹಾಗೆ ಮಾಡಿಬಿಟ್ಟು ಲಕ್ಷ್ಮಣ ಹಾಗೆ ಮಾಡೋದಿಲ್ಲ. ಅದಾದ ಹಾಗೆ ಕಾಣಿಸ್ತದಲ್ಲ, ಕಾಲಪುರುಷ ಎಚ್ಚರಿಸಿದ್ದಾನೆ. ನೀ ನಟೆ ಉಳಿದಂತೆ ಪರಮಾರ್ಥದು ಲೋಕಾರ್ಥ ಮುಖ್ಯ ಅಲ್ಲ, ಪರಮಾರ್ಥ ಮುಖ್ಯ. ಲೌಕಿಕವನ್ನು ಬಿಡುವ ಹಾಗಿಲ್ಲ,
ಪರಮಾರ್ಥವನ್ನು ಪಡೆಯುವ ಹಾಗಿಲ್ಲ. ಇದು ಭ್ರಷ್ಟ ಮತ್ತು ಭ್ರಷ್ಟ. ಲಕ್ಷ್ಮಣ ಬಂದರೆ ಸರಿಯಾಗಿ ಅವನನ್ನು ವಿಚಾರಿಸಬೇಕು. ಸತ್ಯಕ್ಕಾಗಿ, ಧರ್ಮಕ್ಕಾಗಿ, ಸತ್ಯವಾಕ್ಯಕ್ಕಾಗಿ ಬರಲಿ ಲಕ್ಷ್ಮಣ. ಮಹಾಸನ್ನಿಧಾನದ ಮುಂದೆ ತಲೆಬಾಗಿ ನಿಂತಿದ್ದೇನೆ, ಅಪ್ಪಣೆಯಾಗಬೇಕು. ಲಕ್ಷ್ಮಣ ನೂರು ಜನ ತಮ್ಮ ಹತ್ತಿರ ಬರ. ನೀತಿ ತಪ್ಪಿ ನಡೆದ